ನಮಸ್ಕಾರ, ಇದು ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ. ಭಾರತದ ಚಲನಚಿತ್ರ ಜಗತ್ತಿನಲ್ಲಿ ಸಂಕಲನಕ್ಕೆ ಹೆಸರುವಾಸಿಯಾಗಿರುವಂಥವರು ಶ್ರೀ ಸುರೇಶ್ ಅರಸ್ ಅವರು. ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳು, 40ಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರಗಳು, ಟಿವಿ ಧಾರಾವಾಹಿಗಳನ್ನು ಇವರು ಎಡಿಟಿಂಗ್ ಮಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಹೀಗೆ ಭಾರತದ ಪ್ರಮುಖ ಚಿತ್ರರಂಗಗಳಲ್ಲಿ ತಮ್ಮ ಎಡಿಟಿಂಗ್ ಕತ್ತರಿಯ ಕೈಚಳಕದಿಂದಲೇ ಹೆಸರುವಾಸಿಯಾಗಿರುವಂತಹ ಶ್ರೀಯುತ ಸುರೇಶ್ ಅರಸ್ ಅವರು ಇಂದಿನ ನಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿಯಲ್ಲಿದ್ದಾರೆ. ಅವರ ಜೊತೆ ಒಂದಷ್ಟು ಮಾತಾಡೋಣ. ಸರ್, ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಿ. ನಿಮ್ಮ ಅಪಾರವಾಗಿರುವಂತಹ ಅನುಭವ ಹೊಂದಿರುವಂತಹ ವೃತ್ತಿ ಬದುಕಿನ ಬಗ್ಗೆ, ನಿಮ್ಮ ಬಗ್ಗೆ ಒಂದಷ್ಟು ಮಾತಾಡೋಣ ಸರ್. ಮಾತಾಡೋಣ ಸರ್. ಪ್ರತಿ ಮನುಷ್ಯಂಗೂ ಅವನ ಬಾಲ್ಯ ಅನ್ನುವಂಥದ್ದು ಅವನ ಜೀವನದ ಉದ್ದಕ್ಕೂ ಯಾವುದೋ ಒಂದು ರೀತಿಯಲ್ಲಿ ಅವನ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾನೆ ಇರುತ್ತೆ. ನಿಮ್ಮ ಬಾಲ್ಯ, ನಿಮ್ಮ ಊರು, ನಿಮ್ಮ ವಿದ್ಯಾಭ್ಯಾಸ, ಇದ್ರ ಬಗ್ಗೆ ಹೇಳಿ. ನನ್ನ ಬಾಲ್ಯಕ್ಕೂ ನಾನು ಮಾಡ್ತಿರೋ ಕೆಲಸಕ್ಕೂ ಸಂಬಂಧವೇ ಇಲ್ಲ. ನಮ್ಮದು ಒಂದು ತುಂಬ ಸಣ್ಣ ಹಳ್ಳಿ, ಮೈಸೂರಿನಿಂದ ಹೆಗಡದಿನಕೋಟೆಗೆ ಹೋಗೋ ರಸ್ತೆಯಲ್ಲಿ ಒಂದು ಕೋಳಗಾಲ ಅನ್ನೋ ಒಂದು ಗ್ರಾಮ ಬರುತ್ತೆ. ಮೈಸೂರಿನಿಂದ 40 ಕಿಲೋಮೀಟ್ರ್ ಸಣ್ಣ ಹಳ್ಳಿ. ಒಂದು 100-150 ಮನೆ ಇರಬಹುದು. ನಮ್ಮದು ವ್ಯವಸಾಯ ಕುಟುಂಬ, ತುಂಬ ಬಡತನದಲ್ಲಿ ಬೆಳೆದವನು. ಅಲ್ಲೇ 7ನೇ ತರಗತಿವರೆಗೂ ಅಲ್ಲೇ ಹೋದೆ. 8ರಿಂದ ಮೈಸೂರು ಮಹಾರಾಜಸ್ ಹೈಸ್ಕೂಲಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದೆ. ಬಡತನದಿಂದಾಗಿ ನಾನು ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮುಗಿಸಿ ಚಿತ್ರರಂಗಕ್ಕೆ ಬಂದೆ. ಕಾಲೇಜ್ ವಿದ್ಯಾಭ್ಯಾಸ ಪದವಿ ಯಾವುದು? ನಾನು ಕಾಲೇಜ್ ಮೆಟ್ಲುಗಳನ್ನೇ ನೋಡಿಲ್ಲ. ಆದರೆ ನಿಮ್ಮ ಅನುಭವ ಅದೆಲ್ಲದಕ್ಕಿಂತ ತುಂಬ ದೊಡ್ಡದು ಬಿಡಿ ಸರ್. ಜೀವನ ಯಾವಾಗಲೂ ಹಾಗೆ, ನಾವು ಓದೋದಕ್ಕೂ ನಾವು ಮಾಡೋ ಕೆಲಸಕ್ಕೆ ಸಂಬಂಧಗಳಿರಲ್ಲ. ಹಾಗಾಗಿ ಜೀವನ ತುಂಬ ದೊಡ್ಡದು. ದೊಡ್ಡ ಯೂನಿವರ್ಸಿಟಿ ಅದು ಆ್ಯಕ್ಚುಲಿ. ಅಲ್ಲಿ ಕಲ್ತಿದ್ದೀನಿ. ನೀವು ಚಿತ್ರರಂಗಕ್ಕೆ ಬಂದಿದ್ದು ಯಾವಾಗ? ಎಡಿಟಿಂಗ್ ಶುರು ಮಾಡೋದು ಯಾವಾಗ? ಅದಕ್ಕೋಸ್ಕರ, ಎಡಿಟಿಂಗ್ಗೋಸ್ಕರ ಯಾವುದಾದ್ರೂ ತರಬೇತಿ ಪಡ್ಕೊಂಬಂದಿದ್ರ? ನಾನು 75ರಲ್ಲಿ ಸಿನಿಮಾಗೆ ಬಂದದ್ದು. ಸುಮಾರು 44 ವರ್ಷ ಆಯಿತು. ಬಟ್ ನಾನು ಬಂದಾಗ ಇಂಥ ಕೆಲಸ ಮಾಡಬೇಕು ಅಂತ ಬಂದದ್ದಲ್ಲ. ಏನಾದರೂ ಒಂದು ಕೆಲಸ ಬೇಕಿತ್ತು, ಜೀವನ ನಡೆಸಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಂದದ್ದು. ನನ್ನ ದೊಡ್ಡಮ್ಮನ ಮಗ, ಅಣ್ಣ, ನಮ್ಮಣ್ಣ ಸುಂದರ ಕೃಷ್ಣ ಅರಸು ಸಿನಿಮಾದಲ್ಲಿ ಆಗಲೇ ಇದ್ದರು. ಅವರು ಪುಟ್ಟಣ್ಣವ್ರ ಹತ್ರ ಅಸೋಸಿಯೇಟ್ ಆಗಿದ್ರು, ಒಳ್ಳೆ ಹೆಸರು ಮಾಡಿದರು. ಬಟ್ ನಾ ಬರೋ ಟೈಮ್ಗೆ ಅವರು ಏನಂತ ಬ್ಯುಸಿ ಇರಲಿಲ್ಲ. ಸರಿ, ಅವ್ರು ಮೈಸೂರಿನಲ್ಲಿ ಒಂದು ಪಿಕ್ಚರ್ ಶೂಟಿಂಗ್ ಬಂದಿದ್ದಾರೆ ಅಂತ ನನಗೆ ತಿಳಿದು ಬಂತು. ಅವರು ನೋಡೋಣ, ಹೋಗಿ ಏನಾದರೂ ಒಂದು ಕೆಲಸ ಕೊಡಿಸ್ತಾರ ಅಂತ ಹೋದಾಗ ಅವ್ರಿಗೆ ನನ್ನ ಮನೆಯಲ್ಲಿರೋ ತೊಂದರೆಗಳು ಎಲ್ಲವೂ ಅವ್ರಿಗೆ ಗೊತ್ತಿತ್ತು. ವಿವರಿಸಿದಾಗ, ಸರಿ ಇರು, ಏನೋ ಮಾಡೋಣ, ಜೊತೆಲಿರು ಅಂತಂದರು. ಅವರಿಗೆ ನಾನು ಮಧುಸೂದನ್ ಅಂತ ಭಾಳ ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಇದ್ದರು. ಕನ್ನಡದಲ್ಲಿ ಶಂಕರ್ ಗುರು, ಆಮೇಲೆ ರವಿಚಂದ್ರನ್ ಅವರ ಚಿತ್ರಗಳನ್ನೆಲ್ಲ ಮಾಡಿದಂಥ ಅವರು ಆ ಸಿನಿಮಾ ಕ್ಯಾಮ್ರಾಮನ್ ಆಗಿದ್ದರು. ಅವ್ರ ಹತ್ರ ಹೇಳ್ತೀನಿ, ನೀನು ಮಧು ಸರ್ ಹತ್ರ ಕೆಲಸ ಮಾಡು ಅಂದರು. ಬಟ್ ಆ ಸಿನಿಮಾ ಮುಗಿಯೋವರೆಗೂ ಮಧು ಸರ್ ಬರಲೇ ಇಲ್ಲ. ಅವ್ರು ತುಂಬ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ಅವ್ರು ಬರಲಿಲ್ಲ. ಅವ್ರ ಅಸಿಸ್ಟೆಂಟ್ಸೇ ಮುಗಿಸಿದ್ರು ಸಿನಿಮಾನ. ಹಾಗಾಗಿ ನನಗೆ ಅವ್ರ ಹತ್ರ ಕೆಲಸ ಮಾಡೋ ಅವಕಾಶ ಸಿಗಲೇ ಇಲ್ಲ. ನಾನು ಈ ಸಿನಿಮಾದಲ್ಲಿ ಕ್ಲ್ಯಾಬ್ ಬಾಯ್ ಆಗಿ ಕೆಲಸ ಮಾಡಿಕೊಂಡು, ಸಟ್ ಅಸಿಸ್ಟೆಂಟ್ಸು ಈ ಥರ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡ್ತಿದ್ದೆ. ಅದನ್ನು ತುಂಬ ಚಿಕ್ಕವನಾದ್ರಿಂದ ನನಗೆ ಆವಾಗಿನ್ನೂ 19 ವರ್ಷ. ಆವಾಗ ಚಿತ್ರರಂಗದ ಎಲ್ಲರೂ ನನ್ನ ಪ್ರೀತಿಸೋರು. ಒಂದು ಅದು ನಮ್ಮ ಅಣ್ಣನ ಕಾರಣಕ್ಕೂ ಇರಬಹುದು, ಗೊತ್ತಿಲ್ಲ. ಪ್ರತಿಯೊಬ್ಬರು, ನಾಯಕ ನಟಿಯಿಂದ ಹಿಡಿದು ನಾಯಕನಿಂದ ಹಿಡಿದು ಎಲ್ಲರೂ, ಸಣ್ಣ ಕೆಲಸ ಮಾಡೋರು ಕೂಡ ತುಂಬ ಪ್ರೀತಿಯಿಂದ ನನ್ನನ್ನು ನೋಡೋರು. ಅದು ನನಗೆ ಎಲ್ಲ ವಿಭಾಗದಲ್ಲೂ ಹೋಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಎಲ್ಲನೂ ಗೊತ್ತಾಗಕ್ಕೆ ಶುರುವಾಯಿತು. ಓ, ಇದು ಹಿಂಗೆ ನಡೆಯುತ್ತೆ, ಇದು ಹಿಂಗೆ ನಡೆಯುತ್ತೆ ಅಂತ. ಅಂದರೆ ಎಲ್ಲಿ ಮಾಡಬೇಕು ಅಂತೇನು ಐಡಿಯಾ ಏನಿರಲಿಲ್ಲ. ಸರಿ, ಎಲ್ಲ ವಿಷಯ ತಿಳ್ಕೊತಾ ಇದ್ದೆ. ನಮ್ಮಣ್ಣ ಒಂಥರ ಭಾಳ ಒಳ್ಳೆ ಮೇಷ್ಟ್ರು, ತುಂಬ ಕಷ್ಟಗಳನ್ನ ಕೊಟ್ಟು ಕಲಿಸೋರು ಕೆಲಸ. ಉದಾಹರಣೆಗೆ, ಈಗ ಶೂಟಿಂಗ್ ನಡೀತಾ ಇದೆ ಅಂದರೆ ಟೇಕ್ ಆಗೋವರೆಗೂ ಸುಮ್ಮನೆ ಇರೋರು. ಅವ್ರು ಬೀಡಿ ಸೇದು ಅಭ್ಯಾಸ ಇತ್ತು. ಬೇಕು ಅಂತ ಶಾರ್ಟ್ ನಡೆಯುವಾಗ ಮಧ್ಯದಲ್ಲಿ ಹೀರೋ ಹೀರೋಯಿನ್ ಮಧ್ಯದಲ್ಲಿ ತಗೊಂಡು ಬೀಡಿ ಬಿಸಾಕೋದು, ಬೈಯೋದು, ಕ್ಲೀನ್ ಮಾಡೋದು, ಈ ಥರದ್ದು. ಅಂದರೆ ಸುಮ್ಮನೆ ಸಣ್ಣ ಉದಾಹರಣೆ ಇದು. ಈ ಥರದ್ದು ಭಾಳ ತೊಂದರೆ ಕೊಡೋರು ನಮ್ಮಣ್ಣ ನಮಗೆ. ಅಂದರೆ ಇದೇನು ಅಲ್ಲ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ, ಇವರಿಂದ ಎಲ್ಲ ಇದಕ್ಕೆ ತಯಾರು ಯಾವುವು ಅಂತನೋ
ಥರ ಅನ್ಸಕ್ಕೆ ಆಮೇಲೆ ನನಗೆ ಅನ್ಸಕ್ಕೆ ಶುರು ಆಯಿತು. ಓಹ್, ನಮ್ಮ ಅಣ್ಣ ಹೇಳ್ತಿರೋದಿದ್ದೆಲ್ಲೂ ನನ್ನ ಮುಂದಿನ ಇದಕ್ಕೆ. ನಿಮ್ಮ ವೃತ್ತಿ ಬದುಕಿನಲ್ಲಿ ಅವರಿಂದ ತುಂಬ ಇನ್ಫ್ಲುಯೆನ್ಸ್ ಪಡೆದಿದ್ದೀರಾ? ನನ್ನ ಜೀವನ ಅವರಿಲ್ಲ ಅಂದರೆ ನಾನಿಲ್ಲ. ನಾನು ಇವತ್ತೇನಿದ್ದೀನೋ ಅದಕ್ಕೆ ಮೂಲ ಕಾರಣ ನನ್ನ. ಅವರಿಂದ ನೀವು ನಿಮ್ಮ ವೃತ್ತಿ ಬದುಕಲ್ಲಿರ್ಬೋದು ಅಥವಾ ಬದುಕಿನ ಉದ್ದಕ್ಕೂ ನೆನ್ಪಿಟ್ಕೊಳ್ಳೋವಂಥದ್ದನ್ನು ಏನೇನು ಕಲ್ತಿದ್ದೀರಾ? ನಮ್ಮ ಅಣ್ಣ ಹೇಳ್ತಿದ್ದೇನಂತಂದರೆ, ಒಂದು ಫಸ್ಟ್ ಅವರು ತುಂಬ ಹೇಳ್ಕೊಟ್ಟಿದ್ದು, ನಿನಗೇನು ಅನಿಸುತ್ತೆ ಅದನ್ನು ಹೇಳಿಬಿಡು, ಅವ್ರು ಕೇಳಲಿಲ್ಲ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನಾಳೆ ಅವರು ಇದನ್ನು ನಾವು ಕೇಳಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಾರೆ. ಆ ಥರದ ಸನ್ನಿವೇಶ ಬರುತ್ತೆ. ನಿನಗೇನು ಅನಿಸುತ್ತೆ ಅದು ಹೇಳು, ತಪ್ಪು ಇರ್ಬೋದು ಸರಿನೂ ಇರ್ಬೋದು, ಹೇಳಿಬಿಡು ಅಂತ ಹೇಳ್ಕೊಟ್ಟಿದ್ದು. ಅದು ನನಗೆ ತುಂಬ ಧೈರ್ಯ ಕೂಡ ಬರೋಕ್ಕೆ ಶುರು ಆಯಿತು. ಅಂದರೆ ಒಂದು ಸರಿ ಎರಡು ಸರಿ ತಪ್ಪು ಮಾಡ್ತಿದ್ವಿ, ಮೂರನೇ ಸರಿಗೆ ಯೋಚನೆ ಮಾಡಿ ಸರಿಯಾಗಿ ಅದನ್ನು ಹೇಳ್ತಿದ್ವಿ. ಅದಕ್ಕೆ ಭಾಳ ಒಳ್ಳೆಯ ಅವಕಾಶ ಆಯಿತು ನನಗೆ ಅದು. ಫಿಲ್ಮ್ ಎಡಿಟಿಂಗ್ ಅನ್ನೋದು ಒಂದು ವಿಶಿಷ್ಟವಾಗಿರೋದು ಮತ್ತು ಅಪರೂಪವಾಗಿರುವಂಥ ಕಲೆ. ಒಂದು ಚಿತ್ರ ಎಷ್ಟೇ ಅದ್ಭುತವಾಗಿ ಶೂಟಿಂಗ್ ಮಾಡಿದರೂ ಕೂಡ ಅದರ ಚಂದ ಅದರ ಎಡಿಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಚಿತ್ರನ ಎಡಿಟಿಂಗ್ ಟೇಬಲ್ ಮೇಲೆ ಬಂದಾಗ ನೀವು ಅದನ್ನು ಹೇಗೆ ನೋಡ್ತೀರಾ? ನಾನು ಎಡಿಟಿಂಗ್ ಟೇಬಲ್ ಮೇಲೆ ನೋಡೋದಂದರೆ ನನಗೆ ಮುಖ್ಯ ವಸ್ತು. ಹೇಗೆ ನೋಡ್ತೀರಾ ಮತ್ತು ಅದನ್ನು ಹೇಗೆ ರೂಪಿಸ್ತೀರಾ? ನನಗೆ ವಸ್ತುನೇ ಮುಖ್ಯ. ನಿರ್ದೇಶಕರು ಈ ಸಿನಿಮಾ ಮುಖಾಂತರ ಪ್ರೇಕ್ಷಕರಿಗೆ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನೇ ನಾನು ಫಸ್ಟ್ ನೋಡೋದು. ಆಮೇಲಿಂದ ಇಂಡಿವಿಜುವಲ್ ಆಗಿ ಬರೋಕ್ಕೆ ಶುರು ಆಗ್ತೀವಿ. ಆರ್ಟಿಸ್ಟ್ ಯಾವ ಥರ ನಟನೆ ಮಾಡಿದ್ದಾರೆ, ಅವರ ಡೈಲಾಗ್ ಡಿಲಿವರಿಗಳೇನಿದೆ, ಅದರಲ್ಲಿ ಏನು ತಪ್ಪಿದೆ, ಏನು ಕರೆಕ್ಟ್ ಮಾಡಬೇಕು, ಈ ಥರದ್ದು ಒಂದೊಂದೊಂದು ಸಣ್ಣ ವಿಷಯಗಳಿಗೆ ಆಮೇಲೆ ಹೋಗ್ತೀನಿ. ಮೊದಲು ನಾನು ಹೇಳೋದೆ ಕಂಟೆಂಟ್, ವಿಷಯ ಏನು ಅದು ಮುಖ್ಯ, ಅದು ಜನಗಳಿಗೆ ತಲುಪಬೇಕು. ಆ ತಲುಪಿಸುವಾಗ ಇರೋವಂಥ ನ್ಯೂನತೆಗಳೇನಿದೆ, ಆ ನ್ಯೂನತೆಗಳನ್ನ ಹೇಗೆ ಸರಿ ಮಾಡ್ಬೋದು. ಸೊ ಚಿಕ್ಕ ಚಿಕ್ಕ ಡೀಟೇಲ್ಸ್ ಕೂಡ ನಿಮಗೆ ತುಂಬ ಮುಖ್ಯ. ನನಗೆ ಆ ಈ ಉ ಅದು ಕೂಡ ಮುಖ್ಯ. ನನಗೆ ಕನ್ನಡದಲ್ಲಂತೂ ಭಾಳ ಮುಖ್ಯ. ನಾನು ಕನ್ನಡ ಅಂತಲೇ ನಮ್ಮ ಈವನ್ ಬೆಂಗಾಲಿ ಸಿನಿಮಾ ಮಾಡೋ ಕೂಡ ಡೈಲಾಗ್ ತಪ್ಪಿದ್ರೆ ನಾನು ಅವ್ರ ಅಸೋಸಿಯೇಟ್ಗೆ ಹೇಳ್ತಿದ್ದೆ, ಇದು ಡೈಲಾಗ್ ತಪ್ಪಿದೆ, ಇದನ್ನು ಸರಿ ಮಾಡಿ, ಡಬ್ ಮಾಡ್ಕೊಂಬನ್ನಿ ಬೇರೆ ಕರೆಕ್ಟ್ ಮಾಡಿ ಅಂತ. ನೀವು ಮೊದಲು ಎಡಿಟಿಂಗ್ ಮಾಡಿದ್ದು ತುಳು ಚಿತ್ರಕ್ಕೆ ಅಂತ ಓದಿದ್ದೆ, ಅದ್ರ ಬಗ್ಗೆ ಎಲ್ಲೂ ಜಾಸ್ತಿ ಡೀಟೇಲ್ಸ್ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಆ್ಯಕ್ಚುಲಿ ಏನಂದರೆ 77ರಲ್ಲಿ ನಮ್ಮ ಅಣ್ಣ ಒಂದು ಸಿನಿಮಾ ತುಳು ಸಿನಿಮಾ ನಿರ್ದೇಶನ ಮಾಡೋಕ್ಕೆ ಅವಕಾಶ ಬಂತು, ಸಂಗಮ ಸಾಕ್ಷಿ ಅಂದ್ಬಿಟ್ಟು ಒಂದು ಸಿನಿಮಾ. ಆ ಸಿನಿಮಾನ ನಾವು ಆ ಕಾಲಕ್ಕೆ 50,000 ರೂಪಾಯಿನಲ್ಲಿ ಸೆನ್ಸಾರ್ ಮುಗಿಸಿದ್ವಿ, ಶೂಟಿಂಗ್ ಮುಗಿಸಿ ಫಸ್ಟ್ ಕಾಪಿ ತೆಗೆದು ಸೆನ್ಸಾರ್ ಆಗಿತ್ತು 50,000 ರೂಪಾಯಿ. ಆ ಸಿನಿಮಾಗೆ ಇವಾಗಲೂ ಇದ್ದಾರೆ ವಸಂತ ಬಂಗೇರ ಅಂತ, ಅವರು MLA ಇದ್ದಾರೆ, ಅವರು ಪ್ರೊಡ್ಯೂಸರ್. ಅದು ನಮ್ಮಣ್ಣನಿಗೆ ಜನ್ರಲಾಗಿ ಅವರ ಎಡಿಟರು NC ರಾಜನ್ ಅಂತ ಎಡಿಟರು, ಅವ್ರನ್ನೇ ಆ ಸಿನಿಮಾಗೂ ಕರೆದು ಮಾತಾಡಿದರು. ಮಾತಾಡಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಕಳಿಸಿದ್ರು. ಪಾಪ ಅವ್ರು ಅಡ್ವಾನ್ಸ್ ತೊಗೊಂಡು ಮದ್ರಾಸ್ಗೆ ಹೋದ್ರು. ಮದ್ರಾಸ್ನವರು ಮದ್ರಾಸ್ಗೆ ಹೋದ್ಮೇಲೆ ಅವ್ರು ತೀರ್ಕೊಂಬಿಟ್ರು. ಅವತ್ತಿನ ಕಾಲದಲ್ಲಿ ಒಬ್ಬ ಸಂಕಲನಕಾರನಿಗೆ ಸಿಕ್ತಿದ್ದ ಸಂಭಾವನೆ 2,000 ರೂಪಾಯಿ ಅಷ್ಟೇ. ಅವ್ರಿಗೆ 500 ರೂಪಾಯಿ ಆಲ್ರೆಡಿ ಕೊಟ್ಬಿಟ್ಟಿದ್ವಿ. ನಮ್ಮ ಸಿನಿಮಾ ಬಜೆಟ್ 50,000 ರೂಪಾಯಿ, ಮತ್ತೆ ಪ್ರೊಡ್ಯೂಸರ್ಗೆ 500 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಕಷ್ಟ ಆಗುತ್ತೆ ಅಂಥೇಳಿ ನಮ್ಮಣ್ಣ ನೀನೇ ಎಡಿಟ್ ಮಾಡೋ ಅಂದರು. ನನಗೇನೂ ಗೊತ್ತಿಲ್ಲ, ಎಡಿಟ್ ನೋಡಿದ್ದೆ ಅಷ್ಟೇ, ಏನು ಮಾಡ್ತಾರೆ ಅಂತ ನೋಡಿದ್ದೆ. ಬಟ್ ಇದು ಮಾಡಿದ್ರೆ ಹಿಂಗಾಗುತ್ತೆ ಹಂಗಾಗತ್ತೆ ಅಂತ ಪ್ರಾಕ್ಟಿಕಲಾಗಿ ಗೊತ್ತಿರಲಿಲ್ಲ. ಥಿಯರಿ ಗೊತ್ತಿತ್ತು, ಪ್ರಾಕ್ಟಿಕಲ್ ಗೊತ್ತಿಲ್ಲ. ನಾನು ಮಾಡೋದ್ರು ನಮ್ಮ ಅಣ್ಣಂಗೆ ಹೆಂಗಣ್ಣ ನನಗೇನು ಗೊತ್ತಿಲ್ಲ ಅಣ್ಣ, ಇಲ್ಲ ನಾನು ಹೇಳ್ಕೊಡ್ತೀನಿ ಮಾಡು ಅಂದರು. ಬಟ್ ಈ ಸಿನಿಮಾ ಶೂಟಿಂಗ್ ಆಗೋ ಅಷ್ಟೊಳಗೆ ಇನ್ನೊಂದು ಕೊಂಕಣಿ ಸಿನಿಮಾ ಒಂದು ತೀಸರಿ ಚೀಟ್ ಅಂದ್ಬಿಟ್ಟು ಒಂದು ಕೊಂಕಣಿ ಸಿನಿಮಾ, ಮಂಗಳೂರಿನ ಕೊಂಕಣಿ. ಆ ಸಿನಿಮಾದ ಎಡಿಟಿಂಗು ಉಮೇಶ್ ಕುಲಕರ್ಣಿ ಅಂತ ಇನ್ನೊಬ್ಬರು ಎಡಿಟರ್ ಇದ್ದಾರೆ ನಮ್ಮಲ್ಲಿ, ಒಳ್ಳೆ ಎಡಿಟರು, ಅವರು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಓದ್ ಬಂದವರು. ಅವ್ರ ಹತ್ರ ನಾನು ಅಸಿಸ್ಟೆಂಟಾಗಿ ಕೋಕಿಲ, ಘಟಶ್ರಾದ್ದ ಇವೆಲ್ಲ ಕೆಲಸ ಮಾಡಿದ್ದೆ. ಅವರು ಸಿನಿಮಾನ ಒಪ್ಕೊಳ್ಳೋ ವಿಧಾನ ಹೇಗಿತ್ತು ಅಂತಂದರೆ, ಅವರು ಶೂಟಿಂಗ್ ಆದ ರಶಸ್ನ ಥಿಯೇಟ್ರ್ನಲ್ಲಿ ನೋಡಿ ಅವ್ರಿಗೆ ಇಷ್ಟ ಆದರೆ ಸಿನಿಮಾ ಮಾಡ್ತಿದ್ರು, ಅದರ್ವೈಸ್ ಆ ಸಿನಿಮಾ ಮಾಡ್ತಿರಲಿಲ್ಲ. ಸರಿ, ನಾನೇ ರಶ್ ರೆಡಿ ಮಾಡಿದ್ದೆ, ನೋಡಿದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ, ಇದು ನಾನು ಮಾಡಲ್ಲ ಅಂದರು. ಆಮೇಲೆ ಪಾಪ ಪೀಟರ್ ಗೊನ್ಸಾಲ್ವಿಸ್ ಅಂತ ಸಿನಿಮಾದ ನಿರ್ದೇಶಕರು ಪ್ರೊಡ್ಯೂಸರು, ಅವರು ಏ ನೀನೇ ಮಾಡಿಕೊಡಪ್ಪ ಅಂದರು. ಸರಿ, ನಮ್ಮಣ್ಣ ಹೇಳಿದ್ದು ಒಂದು ಆಫರ್ ಇತ್ತು ಆಲ್ರೆಡಿ, ಇದನ್ನು ನೀನೇ ಮಾಡು ಅಂದರು. ಸರಿ, ಮಾಡಿದೆ, ತುಂಬ ತಪ್ಪುಗಳಿದೆ, ಇವಾಗ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ, ಅದೆಲ್ಲ ತುಂಬ ಕೆಟ್ಟದಾಗಿ ಕೆಲಸ ಮಾಡಿದ್ದೀನಿ.
ಅದು ಮೊದಲನೇ ಸಿನಿಮಾ ನಂದು. ತೀಸರಿ ಚಿಟ್ ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ ತುಳು ಸಿನಿಮಾ ಸಂಗಮ ಸಾಕ್ಷಿ. ಅದು ಬೆಟರ್ ಆಗಿದೆ, ಯಾಕೆ ನಮ್ಮ ಅಣ್ಣ ಇದ್ರು ಅಲ್ಲಿಂದ ಕಲಿತು ಬಂದಿದ್ರು ಇಲ್ಲಿ. ಅಲ್ಲಿ ತಪ್ಪು ಮಾಡಿ ಬಂದಿದ್ದೆ, ಇಲ್ಲಿ ಸ್ವಲ್ಪ ಸರಿ ಆಯಿತು. ಅಂದರೆ ನಾಟ್ ಫುಲ್ಲಿ, ಸ್ವಲ್ಪ ಬೆಟರ್ ಆಗಿದೆ ಅಷ್ಟೆ. ಆಮೇಲೆ ಹೋಗ್ತಾ 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 ನನ್ನ ತಪ್ಪುಗಳನ್ನ ನನಗೆ ಗೊತ್ತಾಗಕ್ಕೆ ಶುರು ಆಯಿತು. ತಪ್ಪುಗಳನ್ನ ಕರೆಕ್ಟ್ ಮಾಡ್ತಾ ಇವತ್ತು ತಪ್ಪು ಮಾಡ್ತೀನಿ, ಮತ್ತೆ ಸರಿ ಮಾಡ್ತೀನಿ. ಶಂಕರ್ ನಾಗ್ ಅವರ ಮಾಲ್ಗುಡಿ ಡೇಸ್ ನಿಮ್ಮ ಸಂಕಲನದಲ್ಲಿ ಕಿರುತೆರೆ ಮೇಲೆ ಮೂಡಿ ಬಂದಿದ್ದು, ಆಗ ಅದೊಂದು ಅಪ್ರತಿಮವಾಗಿರುವಂತಹ ಟಿವಿ ಸೀರೀಸು, ಅದ್ರ ಜೊತೆಗೆ ಒಬ್ಬ ಡೈನಮಿಕ್ ಆಗಿರುವಂತಹ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡ್ತಾ ಇದ್ರಿ, ಅವರಿಂದ ನೀವು ಕಲಿತದ್ದು, ಆ ಸಂದರ್ಭದ ಅನುಭವಗಳು ಹೇಗಿತ್ತು? ಅವರಿಂದ ಕಲಿತದ್ದು ಅಂದರೆ ವೃತ್ತಿಯನ್ನು ಯಾವ ಥರ ನೋಡಬೇಕು, ಅದು ಕಮಿಟ್ಮೆಂಟ್ ಹೆಂಗಿರಬೇಕು ಅಂದರೆ, ಒಂದು ಕೆಲಸ ಯಾವುದೇ ಕೆಲಸ ಒಪ್ಕೊಂಡ್ರು ಅದು ಮುಗಿಯೋವರೆಗೂ ನಾವು ಅದರಲ್ಲಿ ಪೂರ್ತಿ ತೊಡಗಿಸ್ಕೋಬೇಕು ಅನ್ನೋದನ್ನು ನಾನು ಅವ್ರ ಹತ್ರ ಕಲಿತದ್ದು. 24 ಗಂಟೆ ಕೆಲಸ ಮಾಡೋರು. ಒಂದು ಉದಾಹರಣೆ ಹೇಳ್ತೀನಿ ಅದರಲ್ಲಿ. ಅವತ್ತು ಕೆಲಸ ಮಾಡ್ತಾಯಿದ್ವಿ ನಾವು, ವಿಲ್ಸನ್ ಗಾರ್ಡನಲ್ಲಿ ನಮ್ಮ ಆಫೀಸ್ ಇತ್ತು. ಅವತ್ತು ಸಂಜೆ ಎಡಿಟಿಂಗ್ ಅಂತ ಫಿಕ್ಸ್ ಆಗಿತ್ತು. 10:00 ನಾನು ಬೇರೆ ಕೆಲಸ ನಾನು ಮಾಡ್ಕೋತಾ ಇದ್ದೆ, ಅದಕ್ಕೆ ಸಂಬಂಧಪಟ್ಟು ಬೇರೆ ಕೆಲಸಗಳು. ಡೈರೆಕ್ಟ್ರ್ ಬರೋದು ಸಂಜೆ ಅಂತಿತ್ತು, ಮಧ್ಯಾಹ್ನದಿಂದನೇ ಕರೆಂಟ್ ಇಲ್ಲ ಆ ಏರಿಯಾದಲ್ಲಿ. ನಾವು ಇ ಬಿ ಆಫೀಸಿಗೆ ಫೋನ್ ಮಾಡಿ ಕೇಳ್ತಾನೆ ಇದ್ವಿ, ಅವರು ಇನ್ನೊಂದು 1/2 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ, ಹಾಗೆ ಹಿಂಗೆ ಅಂತೇಳಿ ಕೊನೆಗೆ 7 ಗಂಟೆಗೆ ಸಂಜೆ, ಸರ್ ಇವತ್ತು ಬರೋಲ್ಲ, ಮೇಜರ್ ಪ್ರಾಬ್ಲಮ್ ಇದೆ, ನಾಳೆನೇ ಬರೋದು ಅಂದರು. ಸರಿ, ನೀನು ವೇಟ್ ಮಾಡೋದು, ಸರಿ ಮನೆಗೆ ಹೋಗೋಣ ಅಂದರೆ ಮನೆಗೆ ಹೋಗಿ ಎಷ್ಟೋ ದಿವಸಗಳಾಗ್ಬಿಟ್ಟಿತ್ತು. ಹಾಗಾಗಿ ಮನೆಗೆ ಹೋಗೋಣ ಅಂತ ನಾನು ಬಂದೆ, ನಂದೊಂದು 2-ವೀಲರ್ ಇತ್ತು, ತೊಗೊಂಡು ರಸ್ತೆಗೆ ಬಂದೆ. ಕರೆಕ್ಟಾಗಿ ಶಂಕರ್ನಾಗ್ ಕಾರ್ ಬಂದು ನಿಂತ್ಕೊತು. ಏ ಏನೋ ಎಲ್ಲೋಗ್ತಾ ಇದೆ ಅಂದರು. ಸರ್ ಕರೆಂಟ್ ಬರಲ್ಲಂತೆ, ಪ್ರಾಬ್ಲಮ್ ಇದೆ, ನಾಳೆನೇ ಬರೋದು, ನಾನು ಮನೆಗೆ ಹೋಗ್ತೀನಿ. ತಮಾಷೆ ಮಾಡಬೇಡ ಅಂತ ಹಿಂಗೆ ಟಚ್ ಮಾಡಿದ್ರು, ಕರೆಂಟ್ ಬಂದ್ಬಿಡ್ತು. ಸುಳ್ಳೇ ಹೋಗ್ತಾ ಇದೆ, ಕೆಲಸಕ್ಕೆ ತಪ್ಪಿಸ್ಕೊಂಡು ಹೋಗ್ತಾ ಇದೆ ಅಂತೇಳಿ ನನ್ನನ್ನು 3 ದಿವಸ ಮನೆಗೆ ಕಳಿಸ್ಲಿಲ್ಲ. ಅವರು ಹೋಗಿಲ್ಲ, ನನ್ನನ್ನು ಮನೆಗೆ ಕಳಿಸ್ಲಿಲ್ಲ. 3 ದಿವಸ ಇಬ್ಬರೂ ಎಡಿಟಿಂಗ್ ರೂಮ್ನಲ್ಲೇ ಇದ್ವಿ, ಅಲ್ಲೇ ಊಟ ತಿಂಡಿ, ಅಲ್ಲೇ ಬ್ರಷ್ ತರಿಸ್ಕೊಂಡು ಬ್ರಷ್ ಮಾಡ್ಕೊಂಡು. ಅವರು ಇದ್ದರು ಜೊತೆಲಿ, ಅವ್ರು ಬಿಡಲ್ಲ ಹಾಗೆ. ಓಕೆ, ಆ ಥರದ ಅಂದರೆ ಏನು ಹೇಳಬೇಕು ಅಂತಂದರೆ ಅವ್ರಿಗೆ ಒಂಥರ, ನಾವು ಕರಿತಿದ್ದು ಅವ್ರನ್ನ ದೆವ್ವ ಅಂತ ಕರಿತಾ ಇದ್ವಿ. ಅಂದರೆ ಆ ಕೆಲಸ ಮುಗಿಯೋವರೆಗೂ ಆ ಮನುಷ್ಯ ಬೇರೆ ಏನೂ ಮಾಡ್ತಿರಲಿಲ್ಲ. ಅದು ಚೆನ್ನಾಗಿ ಬರಬೇಕು, ಆ ಕೆಲಸ ಮುಗಿಬೇಕು, ಚೆನ್ನಾಗೂ ಬರಬೇಕು, ಮುಗಿಬೇಕು. ಆ ಥರದ ಬದ್ಧತೆ ಇರೋವಂಥ ಇನ್ನೊಬ್ಬ ನಿರ್ದೇಶಕರನ್ನ ನಾನು ನೋಡಲೇ ಇಲ್ಲ ಇವತ್ತವರೆಗೂ. ಅದರಿಂದ ಅವ್ರ ಹತ್ರ ಕಲಿತದ್ದು ನಾನು. ಅದು ಕೆಲಸದಲ್ಲಿ ನಿಷ್ಠೆ ಇರಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಟೈಮಿಂಗ್ ಮುಗಿಸ್ಕೊಡ್ಬೇಕು. ಆ ಬದ್ಧತೆಯಿಂದನೇ ನಾವು ಯಾರು ಇವತ್ತು ಕೂಡ ಶಂಕರ್ ನಾಗ್ ಸರ್ನ ಮರೆಯೋದಕ್ಕಾಗ ಸಾಧ್ಯನೇ ಇಲ್ಲ. ಸರ್, ಭಯಂಕರ್ ಮಾರ್ಗಯ್ಯ ಚಿತ್ರ ನಿಮ್ಮ ಮೊದಲ ಕನ್ನಡ ಫಿಲ್ಮ್ ಎಡಿಟಿಂಗು, ಅದರ ಅನುಭವ ಹೇಗಿತ್ತು? ಮತ್ತು ಅದು 1983-84 ನ್ಯಾಷನಲ್ ಅವಾರ್ಡ್ ದೊರೆತಂತಹ ಒಂದು ಅತ್ಯುತ್ತಮ ಚಿತ್ರ. ಅದು ನನಗೆ ಬರೋಕ್ಕೆ ಕಾರಣ ಬಂಗಾರದ ಜಿಂಕೆ ಅಂತ ಒಂದು ಸಿನಿಮಾ. ಅದು ನನ್ನ ಜೀವನದಲ್ಲಿ ನಿಜವಾಗ್ಲೂ ಬಂಗಾರನ ತಂದುಕೊಡ್ತು ಅಂತ ನೆನೆಸ್ಕೋಬೋದು. ಆದರೆ ಸಂಕಲನ ನಾನು ಮಾಡಲಿಲ್ಲ, ಬೇರೆ ಮದ್ರಾಸ್ನವರು ಎಡಿಟ್ ಮಾಡಿದರು, ನಾಗಾಭರಣ ನಿರ್ದೇಶನ ಮಾಡಿದರು. ಈ ಮಾಲ್ಗುಡಿ ಡೇಸ್ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಮತ್ತು ಬ್ಯಾಂಕರ್ ಮಾರ್ಗೆ ಮಾಡ್ದ ಪ್ರೊಡ್ಯೂಸರ್ ನರಸಿಂಹನ್ ಅಂದ್ಬಿಟ್ಟು, ಅವರು ಆ ಪಿಕ್ಚರ್ಗೆ ಒನ್ ಆಫ್ ದ ಪಾರ್ಟ್ನರ್. ನಾನು ಬೇರೆ ಒಂದೊಂದು ಸಿನಿಮಾ ಯಾವುದೋ ಕೆಲಸ ಮಾಡ್ತಾಯಿದ್ದೆ. ಆ ಸಿನಿಮಾ ಅವತ್ತು ರಿಲೀಸ್ ಆಗಿತ್ತು ರಾತ್ರಿ. ನನ್ನ ಹತ್ರ ಅವರು 8:30-9 ಗಂಟೆ ಇರ್ಬೋದು ರಾತ್ರಿ ಬಂದರು. 3 ಜನನು ಪ್ರೊಡ್ಯೂಸರ್ಸ್, 3 ಇಬ್ಬರು ನಾಗಾಭರಣ, 3 ಜನನು ಬಂದು, ನೋಡಪ್ಪ ಸಿನಿಮಾ ರಿಲೀಸ್ ಆಗಿದೆ, ಏನೋ ಸರಿಯಾಗಿಲ್ಲ, ಕಲೆಕ್ಷನ್ಸ್ ಬರ್ತಾಯಿಲ್ಲ, ಒಪಿನಿಯನ್ ಚೆನ್ನಾಗಿಲ್ಲ, ಸ್ವಲ್ಪ ನೋಡಿ ಏನಾದ್ರು ಮಾಡೋಕ್ಕಾಗತ್ತಾ ನಿನ್ನ ಕೈನಲ್ಲಿ. ಅವತ್ತೇ ಶಂಕರ್ ನಾಗ್ದು ಈ ಬಂದ ಅನುಬಂಧ ಅಂತ ಸಿನಿಮಾನೂ ರಿಲೀಸ್ ಆಗಿತ್ತು. ಎರಡೂ ಸಿನಿಮಾದ ಕತೆ ಒಂದೇ, ರೀಇನ್ಕಾರ್ನೇಷನ್ ಬಗ್ಗೆ ಇದ್ದ, ಪುನರ್ಜನ್ಮದ ಬಗ್ಗೆ ಇದ್ದಂಥ ಕತೆ, ಎರಡೂ ಸಿನಿಮಾ ಒಂದೇ ಕಂಟೆಂಟು. ಅದು ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ರು, ಅದಕ್ಕೆ ಚೆನ್ನಾಗಿದೆ ಒಪಿನಿಯನ್, ಇದಕ್ಕೆ ಚೆನ್ನಾಗಿಲ್ಲ. ಬಂದು ಹೇಳಿದ್ರು, ಸರ್ ನಾನು ಸಿನಿಮಾನೇ ನೋಡಿದೆ, ನಾನು ಹೆಂಗೆ ಸರ್ ಏನಂತ ಡಿಸೈಡ್ ಮಾಡೋದು ಗೊತ್ತಾಗ್ತಿಲ್ಲ ಸರ್. ಆಮೇಲೆ ನಾನೇ ಅಂದೆ, ಎಲ್ಲಾದರೂ ಈ ಸಿನಿಮಾ ಇದೆಯಾ ರಾತ್ರಿ ನೈಟ್ ಶೋ ಇದೆಯಾ ಅಂದೆ. ಹಲಸೂರಿನಲ್ಲಿ ಒಂದು ಥಿಯೇಟ್ರಲ್ಲಿದೆ, ಬಾ ಹೋಗೋಣ. ಸರಿ, ನಾನು ಮಾಡ್ತಿದ್ದ ಕೆಲಸ ಅಲ್ಲೇ ಬಿಟ್ಟು ಬರ್ತೀನಿ ಅಂತೇಳಿ ಅವ್ರ ಜೊತೆ ಹೋದೆ, ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ಮುಗಿದ ತಕ್ಷಣ, ಈ ಪ್ರಿಂಟ್ ತೊಗೊಳಕ್ಕಾಗತ್ತಾ ಅಂದೆ. ಅವಾಗ ಫಿಲಮ್ ಇರ್ತಲ್ಲ, ಪ್ರಿಂಟ್ ತೊಗೊಳಕ್ಕಾಗತ್ತೆ. ಅವರು ಮ್ಯಾನೇಜರ್ ಹತ್ರ ಮಾತಾಡಿದ್ರು, ಥಿಯೇಟ್ರ್ ಮ್ಯಾನೇಜರ್ ಹತ್ರ ಪ್ರಿಂಟ್ ತೊಗೊಂಡ್ರು.
ವಾಪಸ್ ಬರ್ತಾಯಿದ್ವಿ ಆವಾಗ ಇದರಲ್ಲಿ ನಮ್ಮ ಅಶೋಕ ಹೋಟ್ಲ್ ಇದೆಯಲ್ಲ ಅದ್ರ ಪ್ಯಾರಲ್ ರೋಡಲ್ಲಿ ನಮ್ಮ ಜಸ್ಟಿಸ್ ವೆಂಕಟಾಚಲಯ್ಯನವರ ಮನೆ ಅಲ್ಲಿ ಆವಾಗ ಕನ್ನಡ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫೀಸ್ ಇತ್ತು ಅಲ್ಲಿ ಎಡಿಟಿಂಗ್ ಇತ್ತು ಅಲ್ಲಿ ಮಾಡ್ತಾಯಿದ್ವಿ ರಾತ್ರಿ ಬರ್ತಾಯಿದ್ದಾಗ ದಾರಿನಲ್ಲಿ ಪ್ರೊಡ್ಯೂಸರ್ ಕೇಳಿದ್ರು ಏನಪ್ಪ ಏನು ಯೋಚನೆ ಮಾಡಿ ನಾನು ನೀನು ಏನೋ ಅಂದ್ಕೊಂಡಿದ್ದೀನಿ ಸರ್ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಏನೋ ಅಂದ್ಕೊಂಡಿದ್ದೀನಿ ಅದು ಮಾಡ್ತೀನಿ ನೋಡಿ ಅಂತಂದೆ ಇಲ್ಲ ಡೈರೆಕ್ಟ್ರಿಗೆ ಹೇಳ್ಬಿಡಪ್ಪ ಅಂದರು ಇಲ್ಲ ಸರ್ ಈಗ ನಾವು ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಪ್ರಯೋಜನ ಆಗಲ್ಲ ನಾನೇನೋ ಒಂದು ಹೇಳ್ತೀನಿ ಅವ್ರಿಗೆ ಇಷ್ಟ ಆಗದೇ ಇರ್ಬೋದು ಅವ್ರು ಇನ್ನೊಂದು ಹೇಳ್ತಾರೆ ಅದು ನನಗೆ ಇಷ್ಟ ಆಗದೆ ಇರ್ಬೋದು ಈ ಥರ ಚರ್ಚೆನಲ್ಲೇ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಈಗ ಟೈಮ್ ವೇಸ್ಟ್ ಮಾಡೋ ಸ್ಥಿತಿಲಿ ನಾವಿಲ್ಲ ನಮಗೀಗ ಅರ್ಜೆಂಟಾಗಿ ಏನೋ ಒಂದು ಆಗಬೇಕು ಅದರಿಂದ ನಾನು ಮಾಡ್ತೀನಿ ಸರ್ ನೈಟೆಲ್ಲ ನಾನು ಮಾಡಿ ರೆಡಿ ಮಾಡಿಟ್ಟಿರ್ತೀನಿ ಬೆಳಿಗ್ಗೆ ಮಾರ್ನಿಂಗ್ ಶೋ ಎಲ್ಲಿದೆ ಬಂದು ನೀವು ತೊಗೊಂಡೋಗಿ ಸಿನಿಮಾ ನೋಡಿ ನಿಮ್ಮ ಫೀಡ್ಬ್ಯಾಕ್ ಹೇಳಿ ಅದ್ರ ತಕ್ಕಂಗೆ ಏನು ಬೇಕು ಮಾಡೋಣ ಅಂತ ಸರಿ ನಾನು ಅವ್ರ ಆಟೋದನ್ನು ಡ್ರಾಪ್ ಮಾಡಿ ನಾನು ಇಡೀ ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ರೆಡಿ ಮಾಡಿಟ್ಟೆ ಬೆಳಗ್ಗೆ ಬಂದರು ತೊಗೊಂಡೋದ್ರು ಅವಾಗ ಅಲಂಕಾರ ಥಿಯೇಟ್ರ್ ಇತ್ತು ಅಲಂಕಾರ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ನೋಡಿಬಿಟ್ಟು ಅವ್ರು ಇಂಟ್ರೋಲಲ್ಲೇ ಫೋನ್ ಮಾಡಿದ್ರು ಪ್ರೊಡ್ಯೂಸರ್ ನನಗೆ ಏ ತುಂಬ ಚೆನ್ನಾಗಿದೆ ಕಣ ತುಂಬ ಚೆನ್ನಾಗಿದೆ ಹಿಂಗೆ ಮಾಡಿಬಿಡೋಣ ಸರ್ ದುಡುಕಬೇಡಿ ಪೂರ್ತಿ ಸಿನಿಮಾ ನೋಡಿ ನೀವು ಸೆಕೆಂಡ್ ಪಾರ್ಟು ನೋಡ್ಬಿಟ್ಟು ಡಿಸೈಡ್ ಮಾಡಿ ಸರ್ ಸೆಕೆಂಡ್ ಪಾರ್ಟ್ ನೋಡ್ಬಿಟ್ಟು ಅವರೇ ಬಂದುಬಿಟ್ರು ನಾನು ಈ ಜಾಗಕ್ಕೆ ಬಂದು ಅಯ್ಯೋ ತುಂಬ ಚೆನ್ನಾಗಿದೆ ಕಣಪ್ಪ ಹಿಂಗೆ ಮಾಡಿಕೊಟ್ಬಿಡಪ್ಪ ಅಂತಂದರು ಅವಾಗ ನಾನು ಇನ್ನೊಂದು ಬೇರೆ ಕೆಲಸ ಮಾಡ್ತಾಯಿದ್ದೆ ಹಂಗಾಗಿ ನಾನು ಬೇರೆ ಊರುಗಳಿಗೆ ಹೋಗಿ ಕಷ್ಟ ಆಗ್ತಾಯಿತ್ತು ಹೇಳಿದ್ರೆ ಬೇರೆ ಒಂದು ಅಷ್ಟು ಜನ ಒಂದು ಎಡಿಟರ್ಸ್ನ ಕೊಡಿ ಸರ್ ಅವ್ರುಗಳಿಗೆ ಒಂದು ಕಾರ್ ಗೀರೆಲ್ಲ ವ್ಯವಸ್ಥೆ ಮಾಡಿಕೊಡಿ ನಾನು ಇಲ್ಲಿ ಲೋಕಲ್ ಎಷ್ಟು ಪ್ರಿಂಟ್ ಇದೆ ಹೇಳಿ ಅದನ್ನು ನಾನು ಕಟ್ ಮಾಡ್ತೀನಿ ಅವಾಗ ಸಿಟಿಯಲ್ಲಿ ಇನ್ನೂ ನಾಲ್ಕು ಪ್ರಿಂಟ್ ಇತ್ತು ನಾಲ್ಕು ಥಿಯೇಟ್ರಲ್ಲಿ ಓಡ್ತಾಯಿತ್ತು ನಾನು ಥಿಯೇಟ್ರಿಗೆ ಹೋಗಿ ಮಾಡ್ತೀನಿ ಅಂತೇಳಿ ಥಿಯೇಟ್ರಲ್ಲಿ ಹೋಗಿ ಕಟ್ ಮಾಡಿ ಆ ಬಿಟ್ಸ್ಗಳು ಎಲ್ಲ ತೊಗೊಂಡು ಬಂದು ಒಂದು ನೋಟ್ ಮಾಡಿದೆ ನಾನು ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡಿದ್ದೀನಿ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಅಂತೆಲ್ಲ ನೋಟ್ ಮಾಡಿ ಇನ್ನು ಬೇರೆ ಎಡಿಟರ್ಸ್ನೆಲ್ಲ ಕರೆದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಒಂದೊಂದು ಏರಿಯಾಗೆ ಕಳಿಸಿದ್ವಿ ಮೈಸೂರು ಏರಿಯಾಗೆ ಒಬ್ಬರು ಹಾಸನ ಬೆಳಗಾಂ ಈ ಥರ ಒಂದು ವಾರದಲ್ಲಿ ಆ ಸಿನಿಮಾ ಕಲೆಕ್ಷನ್ ತುಂಬ ಜಾಸ್ತಿ ಆಯಿತು ಈ ಬಂದ ಅನುಬಂಧ ಡೌನ್ ಆಗುತ್ತೆ ಈ ಪಿಕ್ಚರ್ ಸೋತೇ ಹೋಯಿತು ಆ ಪಿಕ್ಚರ್ 100 ಡೇಸು ಆವಾಗ ಅವರು ಆ ಕಂಪನಿಗೆ ನನ್ನನ್ನು ಪರ್ಮನೆಂಟಾಗಿ ನೇಮಿಸ್ಕೊಂಡ್ರು ಹಾಗಾಗಿ ಬ್ಯಾಂಕರ್ ಮಾರ್ಗಯ್ಯ ನನಗೆ ಬಂತು ಬ್ಯಾಂಕರ್ ಮಾರ್ಗಯ್ಯ ಮತ್ತು ಮಾಲ್ಗುಡಿ ಡೇಸ್ ಎರಡನ್ನೂ ಬರೆದಂಥವ್ರು ಅದರದ್ದು ಮೂಲ ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆರ್ ಕೆ ನಾರಾಯಣ ಅವ್ರದ್ದು ಟಿ ಎಸ್ ನಾಗಾಭರಣ ಅವ್ರ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ ಅವರಿಂದ ನಿಮ್ಮ ಸಂಕಲನ ಕಾರ್ಯದ ಮೇಲೆ ಯಾವುದಾದ್ರೂ ಪ್ರಭಾವ ಬೀರ್ತಾ ಅವರಿಂದ ಅಂದರೆ ಅವರು ಸಾಹಿತ್ಯಕ್ಕೆ ತುಂಬ ಒತ್ತು ಕೊಡೋರು ಅವರು ಬೇಸಿಕಲಿ ಥಿಯೇಟ್ರಿಂದ ಬಂದದ್ರಿಂದ ಅವ್ರಿಗೆ ಸಾಹಿತ್ಯ ಸಂಗೀತ ಅವ್ರು ವಿವೇಕಾನಂದರ ಶಿಷ್ಯರವರು ಹಾಗಾಗಿ ಸಂಗೀತ ಇದ್ರ ಬಗ್ಗೆ ಎಲ್ಲ ಸಾಹಿತ್ಯ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅವನು ಹಾಗಾಗಿ ಅದ್ರ ಬಗ್ಗೆ ತುಂಬ ಒತ್ತು ಕೊಡ್ತಿದ್ರು ಹಾಗಾಗಿ ನಮಗೆ ಅಂಥವ್ರ ಜೊತೆಲೆಲ್ಲ ಕೆಲಸ ಮಾಡೋದ್ರಿಂದ ಭಾಷೆ ಮೇಲೆ ನನಗೆ ಒಂಥರ ಹಿಡಿತ ಬರೋಕ್ಕೆ ಶುರುವಾಯಿತು ಬರಗೂರು ರಾಮಚಂದ್ರಪ್ಪನ ಜೊತೆ ಕೆಲಸ ಮಾಡೋದು ಅವೆಲ್ಲವೇನಾಯಿತು ಇವ್ರು ಸಾಹಿತಿಗಳ ಜೊತೆ ಕೆಲಸ ಮಾಡುವಾಗ ಕನ್ನಡ ನಮಗೆ ಜಾಸ್ತಿ ಪ್ರಿಯ ಆಗ್ತಾ ಹೋಯ್ತು ಪ್ರೀತಿ ಆಗ್ತಾ ನಾಲೆಡ್ ಬರ ನಾನು ಓದದೇ ಇದ್ರೂ ನಾನು ಕನ್ನಡ ಓದಿಲ್ಲ ಬಟ್ ನನಗೆ ಇವ್ರುಗಳ ಜೊತೆ ಕೆಲಸ ಮಾಡೋದ್ರಿಂದ ಅದ್ರ ಬಗ್ಗೆ ನೀವು ಹೇಳಿದ್ರಿ ಶಂಕರ್ ನಾಗ್ ಅವ್ರ ಜೊತೆ ಶುರುವಾಗಿರುವಂತ ನಿಮ್ಮ ಸಂಕಲನ ಯಾತ್ರೆ ಸುಮಾರು ಜನ ಚಿತ್ರರಂಗದ ದಿಗ್ಗಜ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರ ಈಗಾಗಲೇ ಕೆಲವ್ರ ಹೆಸರು ಹೇಳಿದ್ರಿ ಶಂಕರ್ ನಾಗು ಟಿ ಎಸ್ ನಾಗಾಭರಣ ಅವರು ಗಿರೀಶ್ ಕಾರ್ನಾಡ್ರ ಜೊತೆ ಕೆಲಸ ಮಾಡಿದ್ದೀರಾ ಗಿರೀಶ್ ಕಾಸರವಳ್ಳಿ ಅವರು ಮಣಿರತ್ನಮ್ ಪಿ ವಾಸು ಬಾಲ ಪಳನಿಸ್ವಾಮಿ ಕೆ ವಿ ಸರವಣನ್ ಬರಗು ರಾಮಚಂದ್ರಪ್ಪ ಹೀಗೆ ಎಲ್ಲ ಭಾಷೆಗಳ ದಿಗ್ಗಜರ ಜೊತೆನೂ ನೀವು ಕೆಲಸ ಮಾಡಿದ್ದೀರಾ ಯಾವ ನಿರ್ದೇಶಕರ ಜೊತೆ ಕೆಲಸ ಮಾಡುವಂಥದ್ದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಮತ್ತು ಯಾಕೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಅವರ ಕೃತಿಗಳನ್ನ ನಿಮ್ಮ ಸಂಕಲನದ ಟೇಬಲ್ ಮೇಲೆ ತಂದು ಇಟ್ಕೊಂಡಾಗ ಪ್ರತಿ ಕೃತಿಗೂ ನೀವು ಮೊದಲು ಕೊಡುವಂಥ ಗಮನ ಯಾವುದು ನಂದೇನೆಂದರೆ ನಾನು ಯಾವಾಗಲೂ ಯಾರ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಹಿಂದ್ಗಡೆ ನಾನು ಹೋಗಲೇ ಇಲ್ಲ ಅದು ನನಗೆ ತುಂಬ ಪ್ಲಸ್ಸು ಆಯಿತು ನಾನು ಯಾವುದೇ ಒಬ್ಬ ನಟನ ಹಿಂದ್ಗಡೆ ಹೋಗಲಿಲ್ಲ ಒಬ್ಬ ನಿರ್ದೇಶಕರ ಹಿಂದ್ಗಡೆ ಹೋಗಲಿಲ್ಲ ಒಬ್ಬ ಪ್ರೊಡ್ಯೂಸರ್ ಹಿಂದ್ಗಡೆ ಹೋಗಲಿಲ್ಲ ನನಗೆ ಯಾರು ಬಂದರು ನನ್ನ ಹತ್ರ ಯಾರು ಬಂದರೂ ಅವರೆಲ್ರಿಗೂ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಅದು ನನಗೆ ತುಂಬ ಪ್ಲಸ್ ಆದದ್ದು ಅದು ಒಬ್ಬ ತಂತ್ರಜ್ಞನಿಗೆ ಅದು ಮುಖ್ಯ ಅಂತ ನನಗನ್ನಿಸ್ತು ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ನಾವು ಯಾವಾಗಲೂ ಒಬ್ಬರ ಹತ್ರನೇ ಕೆಲಸ ಮಾಡಬಾರ್ದು ಒಬ್ಬರ ಹತ್ರನೇ ಕೆಲಸ ಮಾಡ್ತೀವಿ ಅದು ತುಂಬ ಮನಾಟನಸ್ಸಾಗಕ್ಕೆ ಶುರು ಆಗ್ಬಿಡುತ್ತೆ
ನಾವು ಬೇರೆ ಬೇರೆಯವ್ರ ಜೊತೆ ಕೆಲಸ ಮಾಡ್ತಾ ಹೋದಾಗ ಬೇರೆ ಬೇರೆ ಅವ್ರವ್ರ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಾವು ಕೆಲಸ ಮಾಡ್ತಾ ಕಲಿಯುವಂಥದ್ದು ತುಂಬ ಇರುತ್ತೆ. ಅದು ನನಗೆ ತುಂಬ ಅನುಕೂಲ ಆದದ್ದು. ಹಾಗಾದರೆ ನಿಮ್ಮ ಟೇಬಲ್ ಮೇಲೆ ಒಂದು ಚಿತ್ರ ಬಂದು ನಿಂತಾಗ ನಿಮಗೆ ಅದು ಯಾವ ನಿರ್ದೇಶಕರದು ಅಂತ ಯೋಚನೆ ಮಾಡೋದಕ್ಕಿಂತ ಮುಖ್ಯವಾಗಿ ಚಿತ್ರ ಮಾತ್ರ? ಚಿತ್ರ ಮಾತ್ರ ನನಗೆ ಮುಖ್ಯ. ನನಗೆ ನಿರ್ದೇಶಕರು ಮುಖ್ಯ ಅಲ್ಲ. ನಿರ್ದೇಶಕರು ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಅಷ್ಟು ಬಿಟ್ಟರೆ ಈ ಚಿತ್ರಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಕೃತಿನ ಅವರಿಂದ ಆಚೆ ಇಟ್ಟು ನೋಡ್ತೀರಾ? ಫಸ್ಟು ನಾನು ಅವ್ರ ಕೇಳ್ಕೊಂಡು ಅವರು ಕತೆ ಕೇಳುವಾಗಲೇ ಅವ್ರು ಏನು ಹೇಳೋಕ್ಕೂ ಹೊರಟಿದ್ದಾರೆ ಅಂತ ನನಗೆ ಅರ್ಥ ಆಗುತ್ತೆ. ಅದನ್ನು ನಾನು ಫಾಲೋ ಮಾಡ್ತಾ ಹೋಗ್ತೀನಿ. ಇತ್ತೀಚಿನ ಯುವ ನಿರ್ದೇಶಕರ ಜೊತೆಗೂ ನೀವು ಕೆಲಸ ಮಾಡಿದ್ದೀರಾ, ನಿಮಗೆ ಮೆಮೊರೇಬಲ್ ಅನ್ನಿಸುವಂತಹ ಅನುಭವ? ಹೊಸ ನಿರ್ದೇಶಕರು ಎಲ್ಲರೂ ನನಗೆ ಯಾಕೆ ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ, ಹೊಸದು ಅನ್ನೋದಿದೆಯಲ್ಲ ಅದು ಕೇಳದೆ ಚೆಂದ ಅದಲ್ವ. ಹೊಸ ಹೊಸ ವರ್ಷ ಅಂತೀವಿ, ಯಾಕೆ ಅಂತೀವಿ? ಹೊಸದು ಬರ್ತಾನೆ ಇರೋದು, ಹೊಸದು ಬರ್ತಾನೆ ಇರುತ್ತೆ. ಹೊಸಬ್ರ ಹತ್ರ ಕೆಲಸ ಮಾಡುವಾಗ ಏನಾಗುತ್ತೆ ಅಂದರೆ ಅವರು ಬೇರೆ ಬೇರೆ ಅವರು ಥಾಟ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಲವು ಸರಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಪಾಪ, ಬಟ್ ಅವರು ಆಲೋಚನೆಗಳು ತುಂಬ ಚೆನ್ನಾಗಿರುತ್ತೆ. ಏನೋ ಬದಲಾವಣೆ ಬದಲಾವಣೆ ಇರುತ್ತೆ, ಮತ್ತು ಒಂದು ಒಳ್ಳೆಯ ವಿಷಯನ ಹೇಳೋಕ್ಕೆ ಅಂತ ಬರ್ತಾರೆ. ಕೆಲವು ಸರಿ ಅನೇಕ ಕಾರಣಗಳಿಂದಾಗಿ ಅದನ್ನ ಹೇಳೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ಸೋಲ್ತಿರ್ತಾರೆ. ಬಟ್ ಆದರೂ ನಾನು ಇವತ್ತೂ ನಾನು ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನಿಮಗೆ ಮೆಮೊರೇಬಲ್ ಅನ್ಸೋವಂಥದ್ದು ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಿರೋದ್ರಲ್ಲಿ? ತುಂಬ ಇದೆ ಮೆಮೊರೀಸು, ಅದರಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮುಗವರಿ ಅಂತ ಒಂದು ತಮಿಳು ಫಿಲಮ್ ಮಾಡಿದೆ, ದೊರೆ ಅಂತ ನಿರ್ದೇಶಕರು, ಪಿ ಸಿ ಶ್ರೀರಾಮ್ ಕ್ಯಾಮ್ರಾ ಮಾಡಿದರು. ಅವರು ದೊಡ್ಡ ಕ್ಯಾಮ್ರಾಮನ್ನು, ಅವ್ರಿಗೂ ಡೈರೆಕ್ಟ್ರಿಗೂ ಹೊಂದಾಣಿಕೆ ಆಗ್ತಾನೇ ಇಲ್ಲ, ಬಟ್ ನನಗೂ ಡೈರೆಕ್ಟ್ರಿಗೂ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗಿಬಿಟ್ಟಿತ್ತು. ಅವರು ಒಂದು ಘಟ್ಟದಲ್ಲಿ ತುಂಬ ಆ ಸಿನಿಮಾ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ಅವ್ರಿಗೆ ಡೈರೆಕ್ಟ್ರಿಗೆ ಏನು ಬೇಕು ಅದು ಆಗ್ತಾಯಿಲ್ಲ. ಒಂದು ಸಿನಿಮಾ ಒಂದು ಸೀನ್ ಎಡಿಟ್ ಮಾಡ್ತಾಯಿದ್ವಿ, ಎಡಿಟ್ ಮಾಡಿದ್ವಿ, ಎಡಿಟ್ ಮಾಡಿದ್ಮೇಲೆ ಅವ್ರು ಡೈರೆಕ್ಟ್ರು ಅಳಕ್ಕೆ ಶುರು ಮಾಡಿಬಿಟ್ರು. ಯಾಕಪ್ಪ ಅಂತಂದೆ, ಇಲ್ಲ ಸರ್ ನಾನು ಈ ಥರ ಅಂದ್ಕೊಂಡಿದ್ದೆ, ಆ ಥರ ಬರಲೇ ಇಲ್ಲ. ಅದಕ್ಕೆ ತುಂಬ ಬೇಜಾರಾಗಿದೆ ಸರ್, ನನಗೆ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಇದು ಈ ಸೀನು ಈ ಸಿನಿಮಾದಲ್ಲಿ ತುಂಬ ಮುಖ್ಯವಾದ ಸೀನ್, ಅದು ನಾನು ಅಂದ್ಕೊಂಡಂಗೆ ತೆಗಿಯೋಕ್ಕಾಗಲಿಲ್ಲ, ಅದಕ್ಕೆ ಕ್ಯಾಮ್ರಾಮನ್ ಕೋಆಪ್ರೇಟ್ ಮಾಡಲಿಲ್ಲ. ಸರಿ ಆಯಿತು, ನಾನು ಮಾಡಿಕೊಡ್ತೀನಿ ಬಿಡು ಅಂಥೇಳಿ ಇದ್ದ ಮೆಟೀರಿಯಲ್ನ ಇಟ್ಕೊಂಡು ಆಪ್ಟಿಕಲಲ್ಲಿ ಹೋಗಿ ಅವನ ಡೈರೆಕ್ಟರ್ ಕಲ್ಪನೆ ಏನಿತ್ತು ಅದನ್ನು ತೊಗೊಂಡು ಬಂದೆ. ಅವ್ನು ಭಾಳ ಖುಷಿಯಾಗಿ ಇವತ್ತು, ಅದಕ್ಕೆ ಬೆಲ್ ಸೀನ್ ಅಂತಲೇ ಹೆಸರಿಟ್ಟಿದ್ವಿ. ಅದನ್ನು ಬರ್ತದೆ ಆ ಸೀನ್ ಚಿತ್ರದಲ್ಲಿ. ಕೊನೆಗೆ ಆ ಸಿನಿಮಾ ಚೆನ್ನಾಗೂ ಆಯಿತು, ಭಾಳ ಡೈರೆಕ್ಟ್ರ್ಗಳೊಂದು ಒಳ್ಳೆ ಹೆಸರು ಬಂತು ಆ ಸಿನಿಮಾದಲ್ಲಿ. ಅದು ಇವತ್ತಿಗೂ ನನಗೆ ಆ ಸೀನ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಡಿಟಿಂಗ್ ಯಾಕೆ ಚೆನ್ನಾಗಿರಬೇಕು ಮುಖ್ಯ ಚಿತ್ರದಲ್ಲಿ ಅನ್ನೋದು ಇದಕ್ಕೆ ಅನಿಸುತ್ತೆ. ಈಗಾಗಲೇ ನೀವು ಹೇಳಿದ್ರಿ ನನಗೆ ಕೃತಿ ಮಾತ್ರ ಮುಖ್ಯ, ನಿರ್ದೇಶಕರು ಯಾರು ಅಂತ ನಾನು ನೋಡೋದಿಲ್ಲ ಅಂತ. ಆದರೂ ಕೂಡ ಯಾವ ನಿರ್ದೇಶಕರ ಚಿತ್ರನ ಎಡಿಟ್ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಅನಿಸುತ್ತೆ ನಿಮಗೆ? ಆಮೇಲೆ ಯಾವ ನಿರ್ದೇಶಕರ ಕೆಲಸ ಭಾಳ ಅಚ್ಚುಕಟ್ಟಾಗಿ, ಆಮೇಲೆ ಸಂಕಲನ ಕಾರ್ಯ ತುಂಬ ಸುಲಭ ಅನಿಸುವಂಥದ್ದು ಯಾಕೆ? ಇಲ್ಲ, ಸಂಕಲನ ಕಾರ್ಯ ಯಾವುದೇ ಸಿನಿಮಾದಲ್ಲೂ ಸುಲಭ ಅಲ್ವೇ ಅಲ್ಲ. ಎಲ್ಲ ನಿರ್ದೇಶಕರ ಸಿನಿಮಾದಲ್ಲೂ ಕೆಲಸ ಕಷ್ಟನೇ ಇರುತ್ತೆ. ಬಟ್ ಏನಂತಂದರೆ ಈಗ ನನಗೇನೋ ಮೆಟೀರಿಯಲ್ ಇಲ್ಲ, ಒಂದೇನೋ ಬೇಕು ಅಂತಂದರೆ ಅದನ್ನು ಮತ್ತೆ ರೆಡಿ ಮಾಡಿ ತಂದುಕೊಡೋ ಅಂಥ ನಿರ್ದೇಶಕರಲ್ಲಿ ಮಣಿರತ್ನಮ್ಮವರು ನಂಬರ್ ಒನ್. ಕೆಲಸ ಮಾಡೋ ನನಗೇನೋ ಶಾರ್ಟೇಜ್ ಇದೆ ಅಂತ ಅನ್ಸಿದ್ರೆ, ಅಥವಾ ಏನೋ ಒಂದು ರಿಯಾಕ್ಷನ್ ಬೇಕಿದೆ ನನಗೆ ಅಂತಲೋ, ಇಲ್ಲೇನೋ ಇನ್ನೊಂದು ಬೇಕು ಸರ್ ಅಂತ ಹೇಳಿದ್ರೆ, ಇಲ್ಲಿದ್ದರೆ ಚೆನ್ನಾಗಿತ್ತು ಅಂದರೆ ಅವರು ಇಮಿಡಿಯೇಟ್ ಹೌದು ಚೆನ್ನಾಗಿರುತ್ತಾ ಸರಿ ತಂದುಕೊಡ್ತೀನಿ ಅಂತ ನೆಕ್ಸ್ಟ್ ಶೆಡ್ಯೂಲ್ ಹೋದಾಗ ಶೂಟ್ ಮಾಡ್ಕೊಂಡು ತಂದುಕೊಡೋರು. ಹಾಗಾಗಿ ಅವರ ಸಿನಿಮಾ ಮಾಡುವಾಗ ಚಾಲೆಂಜ್ ಜೊತೇಲಿ ಸ್ವಲ್ಪ ಈಸಿ ಅಂತ ಅನಿಸೋದು, ಅಂದರೆ ನನಗೆ ಬೇಕಾದ ಸಿಗುತ್ತೆ ಮೆಟೀರಿಯಲ್ ಅಂತ. ನೀವು ಎಡಿಟಿಂಗ್ ಶುರು ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಮತ್ತು ಸ್ಟೋರಿ ಬೋರ್ಡ್ಗಳ ಪ್ರಕಾರನೇ ಎಡಿಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅಥವಾ ನಿಮ್ಮದೇ ಆಗಿರುವಂಥ ಅರ್ಥನ ಹುಡುಕೊಂಡು ಎಡಿಟಿಂಗ್ ಶುರು ಮಾಡ್ತೀರಾ? ಅಲ್ಲದೆ ಲೀನಿಯರ್ ಮತ್ತು ನಾನ್ ಲೀನಿಯರ್ ಈ ಎಡಿಟಿಂಗ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಕತೆ ಮೇಲೇ ಎಲ್ಲವೂ ಡಿಪೆಂಡ್ ಆಗೋದು. ಕತೆಗೆ ಏನು ಬೇಕು ಪೂರಕವಾಗಿ, ಆ ಕತೆಗೆ ಪೂರಕವಾಗಿ ಸಿನಿಮಾ ನಾನು ಸ್ಕ್ರಿಪ್ಟು ನೋಡೋದೇ ಇಲ್ಲ. ಒಂದು ಸರಿ ಕತೆ ಕೇಳಿಬಿಟ್ರೆ ಆಮೇಲೆ ನಾನು ಸ್ಕ್ರಿಪ್ಟ್ ನೋಡೋದಿಲ್ಲ.
ನನಗೆ ಎಲ್ಲವೂ ನೆನಪಿರುತ್ತೆ, ನೆನಪಿನ ಶಕ್ತಿ ಚೆನ್ನಾಗಿದೆ, ಹಾಗಾಗಿ ಅದನ್ನ ಇಟ್ಕೊಂಡು ಮಾಡ್ತಿರ್ತೀನಿ. ಮತ್ತು ತುಂಬ ಪ್ರಾಮುಖ್ಯತೆ ಕೊಡೋದು ನಾನು ಸಂಭಾಷಣೆ ಬಗ್ಗೆ, ಸಂಭಾಷಣೆ ತುಂಬ ಕೇರ್ಫುಲ್ಲಾಗಿರ್ತೀನಿ ನಾನು, ಎಲ್ಲೂ ರಿಪೀಟ್ ಆಗಬಾರ್ದು, ಅದು ಇಲ್ಲಿಂದ ಎಲ್ಲೋ ಲಿಂಕ್ ಆಗಿರುತ್ತೆ ಅಂಥದನ್ನೆಲ್ಲ ಚೆನ್ನಾಗಿ ಲಿಂಕ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೀವು ಸಂಗೀತ ಇಲ್ಲದೆ ಕಟ್ ಮಾಡ್ತೀರಾ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಇಟ್ಕೊಂಡು ಎಡಿಟಿಂಗ್? ಇಲ್ಲ, ನಾನು ಸಂಗೀತ ಇಟ್ಕೊಂಡು ಮಾಡಲ್ಲ, ನನಗೆ ಅದು ಇಷ್ಟ ಆಗಲ್ಲ. ಸಂಗೀತ ಮತ್ತು ಸೌಂಡ್ ಎಫೆಕ್ಟ್ಸ್ಗಳು ಏನೂ ನಾನು ಇಟ್ಕೊಂಡು ಎಡಿಟ್ ಮಾಡಲ್ಲ, ಅದು ನನಗೆ ಇಷ್ಟ ಆಗಲ್ಲ. ಅದು ಇದ್ದಾಗ ಏನಾಗುತ್ತೆ ನಮಗೆ, ಆ ಸಿನಿಮಾದಲ್ಲಿ ಲ್ಯಾಗ್ ಇದೆಯಾ ಅಥವಾ ಸ್ಪೀಡ್ ಆಗ್ತಾ ಇದೆಯಾ ಅಂತ ಗೊತ್ತಾಗೋದೇ ಇಲ್ಲ ನಮಗೆ. ಬರೀ ಮಾತನ್ನು ಇಟ್ಕೊಂಡು ಎಡಿಟ್ ಮಾಡಿ ನೋಡುವಾಗ ಅಂತ, ಅದಕ್ಕೆ ನನಗೆ ಇನ್ನೊಬ್ಬರು ತುಂಬ ಸ್ಫೂರ್ತಿ ಆ ಥರ ಮಾಡಬೇಕು ಅಂತ ನನಗೆ ಸ್ಫೂರ್ತಿ ಸಿಕ್ಕಿದ್ದು ಯಾರು ಅಂದರೆ ಎಲ್ ವಿ ಪ್ರಸಾದ್ ಅವರು, ಪ್ರಸಾದ್ ಸ್ಟುಡಿಯೋ ಅವ್ರನ್ನ ಓನರು, ಭಾಳ ಒಳ್ಳೆ ಪ್ರೊಡ್ಯೂಸರ್, ಡೈರೆಕ್ಟರ್, ಆ್ಯಕ್ಟರ್ ಅವರು. ಅವರು ಆವಾಗಿನ ಕಾಲದಲ್ಲಿ 25,000-30,000 ಈ ಸಿನಿಮಾ ಬರ್ತಿದ್ದಂಥ ಕಾಲದಲ್ಲೇ ಅವರು ಸಂಕಲನ ಕಾರ್ಯ ಮುಗಿಸಿ ಎಲ್ಲ ಟೆಕ್ನಿಷಿಯನ್ ಜೊತೆ ಸಿನಿಮಾ ನೋಡಿದ್ಮೇಲೆ ಒಂದು ವಾರ ಗ್ಯಾಪ್ ಬಿಟ್ಟು ಅವ್ರು ಬೆಳಗಿನ ಜಾವ 5 ಗಂಟೆಗೆ ಬರೋರಂತೆ, ಆಪ್ರೇಟ್ರಿಗೆ ಅವರೇ ಹೇಳಿರ್ತಿದ್ರಂತೆ, ನಾನು ಬರ್ತೀನಿ ಬೆಳಗ್ಗೆ 5 ಗಂಟೆಗೆ. ಬಂದುಬಿಟ್ಟು ಸೌಂಡ್ ತೆಗೆದ್ಬಿಡು, ಡೈಲಾಗ್ ಟ್ರ್ಯಾಕ್ನು, ಡೈಲಾಗ್ನೂ ಇಲ್ಲದೆ 4-5 ಗಂಟೆ ಸಿನಿಮಾನ ಒಬ್ಬರೇ ಕೂತ್ಕೊಂಡು ನೋಡೋರಂತೆ. ಅವ್ರಿಗೆ ಡೈಲಾಗು ಇಲ್ಲದೆ ಸಿನಿಮಾ ಸೈಲೆಂಟ್ ಮೂಕಿ ಸಿನಿಮಾ ನೋಡ್ದಂಗೆ ನೋಡಿ, ಅದು ಅವ್ರಿಗೆ ಇಷ್ಟವಾದರೆ ಸಿನಿಮಾನ ಮುಂದಕ್ಕೆ ಕೆಲಸಕ್ಕೆ ಮೂವ್ ಮಾಡ್ತಿದ್ರಂತೆ. ಅಲ್ಲಿ ಸರಿ ಅನ್ನಿಸಿಲ್ಲ ಅನಿಸಿದ್ರೆ ಮತ್ತೆ ಕೂತ್ಕೊಂಡು ಎಡಿಟ್ ಮಾಡ್ತಿದ್ರಂತೆ. ಇದು ನನಗೆ ನಮ್ಮ ಒಬ್ಬ ಸೀನಿಯರು ನನಗೆ ಹೇಳಿದರು ಈ ಥರ ಮಾಡ್ತಾರೆ ಎಲ್ ವಿ ಪ್ರಸಾದ್ ಅಂತ. ಅದು ನನಗೆ ಇನ್ಸ್ಪಿರೇಷನ್ ಆಗಿ ನನಗೆ ಆ ಥರದ ಎಡಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಮಾಡಿದಾಗ ನಮಗೆ ಕರೆಕ್ಟ್ ರಿದಮ್ ಸಿಗುತ್ತೆ. ನಾವು ಮ್ಯೂಸಿಕ್ ಇಟ್ಕೊಂಬಿಟ್ರೆ, ಮ್ಯೂಸಿಕ್ ಇದ್ದಾಗ ನಮಗೆ ಲ್ಯಾಗ್ ಇದ್ರೆ ಗೊತ್ತಾಗೋದೇ ಇಲ್ಲ, ಆ ಮ್ಯೂಸಿಕಲ್ಲಿ ಕ್ಯಾರಿ ಆಗಿಬಿಡುತ್ತೆ. ಅದಕ್ಕೆ ಅದು ಬಳಸಬಾರ್ದು. ನನಗೆ ತುಂಬ ಸುರೇಶ್ ಕೃಷ್ಣ ಅಂತ ಡೈರೆಕ್ಟ್ರು, ಅವ್ರ ಜೊತೆ ಕೆಲಸ ಮಾಡೋ, ಅವ್ರಿಗೆ ಮ್ಯೂಸಿಕ್ ಇರಬೇಕು, ಎಫೆಕ್ಟ್ಸ್ ಇರಬೇಕು, ಎಲ್ಲ ಇರಬೇಕು, ತುಂಬ ಕಷ್ಟ ಆಗೋದು ಕೆಲಸ ಮಾಡೋದು. ಅವ್ರು ಹೋದ್ಮೇಲೆ ಎಲ್ಲನೂ ಆಫ್ ಆಗ್ಬಿಟ್ಟು ನಾನು ಬರೀ ಫಿಲಮ್ ಇಟ್ಕೊಂಡು ಕೆಲಸ ಮಾಡಿ ಕರೆಕ್ಟ್ ಮಾಡ್ತಿದ್ದೆ. ನೀವು ಕಟ್ ಮಾಡಿರೋಂಥ ಸೀನ್ಗಳು ಯಾವ್ದು ನಿಮಗೆ ತುಂಬ ನೆನಪಲ್ಲಿ ಉಳಿಯುವಂಥದ್ದು, ಇಷ್ಟವಾಗಿರೋವಂಥದ್ದು? ನೆನಪಲ್ಲಿ ಅಂದರೆ ತುಂಬ ಇದೆ, ಒಂದೆರಡು ತುಂಬ ಇಷ್ಟವಾಗಿರೋದು ಒಂದೆರಡು ಶೇರ್ ಮಾಡಿ ಸರ್. ಬಾಂಬೆ ಸಿನಿಮಾದಲ್ಲಿ ಅಲ್ಲಾಗುಲ್ಲ ಅಂತ ಒಂದು ಸಾಂಗ್, ಮಾಂಟಾಜ್ ಸಾಂಗ್ ಇದೆ ಒಂದು, ಅದು ನನಗೆ ಫಸ್ಟ್ ನಿಲ್ಲುತ್ತೆ ಅಂತ ಅನಿಸುತ್ತೆ ನನ್ನ ಕೆಲಸಗಳಲ್ಲಿ. ಅದನ್ನು ಶೂಟ್ ಮಾಡಿ ಒಂದು ದಿವಸ ನನಗೆ, ನಾನು ಅಲ್ಲಿ ಶೂಟಿಂಗ್ ನಡೀತು, ಮತ್ತು ಗ್ಯಾಪ್ ಇತ್ತು, ಎಡಿಟಿಂಗ್ ಮುಗಿಸಿ ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ಗೆ ನಾನು ವಾಪಸ್ ಬೆಂಗಳೂರಿಗೆ ಬಂದುಬಿಟ್ಟಿದ್ದೆ. ಒಂದು ದಿವಸ ಅವ್ರ ಮ್ಯಾನೇಜರ್ ಮಣಿ ಸರ್, ಮಣಿರತ್ನಮ್ ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು, ಸರ್ ಏನೋ ಅರ್ಜೆಂಟ್ ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ, ಬಂದೋಗಿ. ಸರಿ ಆಯಿತು ಅಂತ ಹೋದೆ. ಚೆನ್ನೈನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗಲ್ಲಿ ಶೂಟಿಂಗ್ ನಡೀತಾ ಇತ್ತು, ಆ ಸ್ಪಾಟ್ಗೆ ಹೋದೆ. ಅಂದರೆ ಅವ್ರು ಕೂತಿದ್ರು, ನಾನು ನೋಡಿದ ತಕ್ಷಣ ಓಡಿ ಬಂದರು ಮಗು ಥರ. ತಾಯಿ ನೋಡಿದ್ರೆ ಮಕ್ಕಳು ಓಡಿ ಬರ್ತಾವಲ್ಲ ಆ ಥರ ಓಡಿ ಬಂದರು. ಸುರೇಶ್ ಹಿಂಗಾಗ್ಬಿಟ್ಟಿದೆ, ನನಗೆ ಭಯ ಆಗ್ತಾಯಿದೆ, ನಾನು ಮಾಡ್ತಾರೆ ಸರಿನಾ ಇಲ್ವಾ ಅಂತ ಗೊತ್ತಿಲ್ಲ, ರಶ್ ರೆಡಿ ಇದೆ, ಥಿಯೇಟ್ರಲ್ಲಿದೆ, ನೋಡಿ ನನಗೆ ನೀವು ಧೈರ್ಯ ಕೊಟ್ಟರೆ ನಾನು ಕಂಟಿನ್ಯೂ ಮಾಡ್ತೀನಿ ಸರಿ ಅಂತೇಳಿ ಥಿಯೇಟ್ರಿಗೆ ಹೋದೆ. ಒಂದು 10 ನಿಮಿಷದ ರಶ್ ಇತ್ತು, ನೋಡಿದ್ಮೇಲೆ ನನಗೆ ಖುಷಿಯಾಯಿತು, ಓಹ್ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಆದ್ರೂ ನಾನು ಬಂದು ಚೆನ್ನಾಗಿದೆ ಸರ್ ಮಾಡಿ ಅಂತ ಹೇಳಿ ಹೋದರೆ ಅವ್ರಿಗೆ ಅವನಿಗೇನೋ ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಅನ್ಕೋಬಾರ್ದು ಅಂತೇಳಿ ಮತ್ತೆ ಎಡಿಟಿಂಗ್ನು ಹೋದೆ, ತೊಗೊಂಡು ರಶ್ ತೊಗೊಂಡು ಕೂತ್ಕೊಂಡು ಎಡಿಟ್ ಮಾಡಿದೆ. ಆದರೆ ನಾನು ಅವತ್ತು ಎಡಿಟ್ ಮಾಡ್ತಾರೆ ಈಗ ಫಿಲಮಲ್ಲಿ ಇಲ್ಲ, ಅವತ್ತು ಇದ್ದ ಮೆಟೀರಿಯಲ್ ಇಟ್ಕೊಂಡು ಒಂದು ಸುಮ್ಮನೆ ಅವ್ರಿಗೆ ತೋರ್ಸೋಕ್ಕೋಸ್ಕರ ಒಂದು ಈ ಥರ ಈ ಪ್ಯಾಟ್ರನಲ್ಲಿ ಬರುತ್ತೆ ಎಡಿಟಿಂಗು ಅನ್ನೋಕ್ಕೋಸ್ಕರ ಎಡಿಟ್ ಮಾಡಿದೆ. ಮತ್ತೆ ವಾಪಸ್ಸು ಒಂದು ಮಧ್ಯಾಹ್ನ ಒಂದು 3-3.5 ಆಗಿತ್ತು ಬಂದೆ. ಆ ಸಿನಿಮಾ ನೀವು ನೋಡಿದ್ರೆ ನೆನಪಿರುತ್ತೆ, ಒಂದು ಮಂಚದ ಮೇಲೆ ಮೋನಿಷಾ ಕೊಯಿರಲ್ಲ ಪ್ರೆಗ್ನೆಂಟ್ ಆಗಿರ್ತಾಳೆ, ಅವಳು ಹೊಟ್ಟೆ ಇಟ್ಕೊಂಡು ಹಿಂಗೆ ಮಾಡ್ತಿರ್ತಾಳೆ, ಆ ಶಾರ್ಟ್ ತೆಗಿತಾ ಇದ್ರು, ಪ್ಲ್ಯಾನ್ ಮಾಡ್ತಾಯಿದ್ರು ರೌಂಡ್ ಟ್ರ್ಯಾಲಿ ಹಾಕ್ಕೊಂಡು. ನಾನು ಬಂದೆ ಅಂತ ನೋಡಿದ ತಕ್ಷಣ ಶಾರ್ಟ್ ಬಿಟ್ಬಿಟ್ಟು ಮತ್ತೆ ವಾಪಸ್ ಬಂದರು. ಓಸು ನಾನು ಕರ್ಕೊಂಡು ಹೊರಟು ಆ ಕಡೆಗೆ ಕರ್ಕೊಂಡು, ಹೇಳು ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್, ಒಂದು 5 ನಿಮಿಷ ನಿಮ್ಗೆ ಸಮಯ ಸಿಕ್ಕಿದ್ರೆ ಬನ್ನಿ, ಎಡಿಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ, ಒಂದು ಪಲ್ಲವಿ ಅಷ್ಟು ಎಡಿಟ್ ಮಾಡಿದ್ದೀನಿ, ಬಂದು ನೋಡಿ ತುಂಬ ಚೆನ್ನಾಗಿದೆ. ಇಲ್ಲ ನೀನು ಹೇಳಿದ್ರೆ ಸಾಕು ನನಗೆ, ನಾನು ನೋಡಬೇಕಿಲ್ಲ, ನೀನು ಹೇಳಿದ್ರೆ ಸಾಕು, ನಾನು ಹಿಂಗೆ ತಗೊಟ್ಬಿಡ್ಲಾ ಅಂತಂದರು. ಸರ್ ನೀವು ಹಂಗೆ ತೆಗೆದುಕೊಡಿ ಸರ್, ನಾನು ಎಡಿಟ್ ಮಾಡ್ಕೊಡ್ತೀನಿ.
ರ್ಯಾಂಡಮಾಗಿ ಶೂಟ್ ಮಾಡಿಕೊಟ್ರು, ಆ ಸಿನಿಮಾನ ಎಡಿಟ್ ಮಾಡಿದೆ. ಕೊನೆಗೆ ಆ ಸಿನಿಮಾ ಸಕ್ಸಸ್ ಆಯಿತು. 50ನೇ ದಿವಸದ ಒಂದು ಆ್ಯಡ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಆ ಸಿನಿಮಾದಲ್ಲಿ ಆ ಆ್ಯಡಲ್ಲಿ ನನ್ನ ಫೋಟೋ ಹಾಕಿ ಅಲ್ಲಾಗುಲ್ಲಾ ಸಾಂಗ್ ಡೆಡಿಕೇಟೆಡ್ ಟು ಸುರೇಶ್ ಅರ್ಸ್ ಅಂತ ಹಾಕಿದ್ರು. ನಿಮಗೆ ಬಾಂಬೆ ಚಿತ್ರಕ್ಕೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಎಡಿಟಿಂಗ್ ಬಂತು. ಇನ್ನು ಮಣಿರತ್ನಂ ಅವ್ರ ಜೊತೆ ಬಾಂಬೆ ಚಿತ್ರಕ್ಕೆ ಕೆಲಸ ಮಾಡಿದಂತಹ ಸಂದರ್ಭದ ಬೇರೆ ಅನುಭವಗಳಿದೆಯಾ? ಅದರಲ್ಲಿ ಅದೇ ಸಿನಿಮಾದಲ್ಲಿ ಉಯಿರೆ ಅಂತ ಒಂದು ಸಾಂಗ್ ಇದೆ ಬಿಗಿನಿಂಗಲ್ಲಿ. ಅದರಲ್ಲಿ ಒಂದು ನಾವು ರಾತ್ರಿ 2 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ವಿ ಎಡಿಟಿಂಗ್. ಅವರು ಫಿಲ್ಮ್ ಮಾಡುವಾಗ ಮಣಿರತ್ನಂ ಸಿನಿಮಾ ಎಲ್ಲನೂ ನಾವು 2 ಗಂಟೆಗೆ ಶುರು ಮಾಡ್ತಿದ್ವಿ. ರಾತ್ರಿ ಮಿಡ್ನೈಟ್ 2 ಗಂಟೆಗೆ ಶುರು ಮಾಡು, ಬೆಳಗ್ಗೆ 9 ಗಂಟೆಗೆಲ್ಲ ಮುಗಿಸ್ತಾ ಇದ್ವಿ. ಅದು ಯಾಕೆಂತಂದರೆ ಒಂದೇ ರೂಮನ್ನು ನಾವು 4-5 ಜನ ಡೈರೆಕ್ಟರ್ಗಳು ಶೇರ್ ಮಾಡ್ಕೊತಾ ಇದ್ವಿ, ಕೆಲಸ ಮಾಡ್ತಿದ್ವಿ. ಮಣಿರತ್ನಂ ಅವ್ರ ಸಿನಿಮಾ, ಬಾಲು ಮಹೇಂದ್ರ ಅವ್ರ ಸಿನಿಮಾ, ಪ್ರಿಯದರ್ಶನ್ ಸಿನಿಮಾ, ಉದಯ್ ಶಂಕರ್ ಅಂತ ಉದಯ್ ಕುಮಾರ್ ಅವ್ರ ಸಿನಿಮಾ, 4 ಸಿನಿಮಾ ಎಡಿಟಿಂಗು ಅಲ್ಲಿ ನಡೀತಿತ್ತು ಒಂದೇ ಸ್ಟುಡಿಯೋನಲ್ಲಿ. ಹಾಗಾಗಿ ನಾವೇ ಅಡ್ಜಸ್ಟ್ ಮಾಡಿಕೊಂಡು ರಾತ್ರಿ 2-9 ಗಂಟೆವರೆಗೂ ನಮಗೆ, 9-2 ಗಂಟೆವರೆಗೂ ಪ್ರಿಯದರ್ಶನ್ ಅವರಿಗೆ, 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಬಾಲು ಮಹೇಂದ್ರ ಅವರಿಗೆ, 7 ಗಂಟೆ ಮೇಲೆ ನಾವು ಬರೋವರೆಗೂ ಉದಯ್ ಕುಮಾರ್ ಅವರಿಗೆ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದಾವೆ. ನಾವು ಎಡಿಟರ್ಗಳು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಒಂದೇ ಮಿಷಿನ್ನು 4 ಜನ ಯೂಸ್ ಮಾಡ್ತಾ ಇದ್ವಿ. ಆ ಸಾಂಗ್ ಮಾರ್ಕ್ ಮಾಡ್ತಾ ಇದ್ವಿ ಬೆಳಗಿನ ಜಾವ ಒಂದು 5 ಗಂಟೆ ಅಥವಾ 5:30 ಇರಬಹುದು ಸಾಮಾನ್ಯ. ಅದಕ್ಕೆ ಬಂದಾಗ ಕೊನೆಯ ಘಟ್ಟಕ್ಕೆ ಬಂದಿದ್ವಿ ಆ ಸಾಂಗ್ ಮಾರ್ಕಿಂಗ್. ಇನ್ನೂ ಒಂದು 5,000-6,000 ಅಡಿ ಎಡಿಟಿಂಗ್ ರಶ್ ಇತ್ತು. ಆ ಜಾಗಕ್ಕೆ ಬಂದಾಗ ನಾನು ಒಂದು ಪರ್ಟಿಕ್ಯುಲರ್ ಶಾರ್ಟ್ ಬಗ್ಗೆ ಅವ್ರಿಗೆ ಹೇಳಿದೆ, ಮಣಿಯವ್ರಿಗೆ, ಸರ್ ಇದು ತುಂಬ ಚೆನ್ನಾಗಿದೆ, ಈ ಶಾರ್ಟನ್ನು ಬಳಸೋಣ. ಅವ್ರಿಗೆ ಕೋಪ ಬಂತು, ಯಾಕೆ ಮಿಕ್ಕದ್ದೆಲ್ಲ ಚೆನ್ನಾಗಿಲ್ವಾ ಅಂದರು. ಮಿಕ್ಕದ್ದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಸರ್, ಇದು ಅತ್ಯುತ್ತಮವಾಗಿದೆ. ಅವ್ರು ಬೇಜಾರು ಮಾಡ್ಕೊಂಡು ಒಟ್ಟೋದು, ಸರಿ ಮಾರ್ಕ್ ಮಾಡ್ಕೊಳ್ಳಿ ನೀವು, ಚೆನ್ನಾಗಿದೆ ಅಂದಲ್ಲ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಒಟ್ಟೋದ್ರು. ಅವ್ರ ಸಹಾಯಕರೆಲ್ಲ ಹಿಂದ್ಗಡೆ ಓಡೋದ್ರು, ಆಮೇಲೆ ಒಂದು 10 ನಿಮಿಷ ಬಿಟ್ಟು ಬಂದರು, ಯಾಕೆ ಸಾರ ಹೇಳಕ್ಕೆ ಹೋದ್ರಿ, ಚೆನ್ನಾಗಿದೆ, ನನ್ನ ಅಭಿಪ್ರಾಯ ಹೇಳೋಕ್ಕೆ ಏನು ಸಮಸ್ಯೆ ನಿಮಗೆ? ಇಲ್ಲ ಇಲ್ಲ ಸರ್, ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಶೂಟಿಂಗ್ ಸ್ಪಾಟಲ್ಲಿ, ನೀವು ಅದೇ ಪರ್ಟಿಕ್ಯುಲರ್ ಶಾರ್ಟ್ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೆ ಬೇಜಾರಾಗಿದೆ. ನನ್ನ ಅಭಿಪ್ರಾಯ ಅದು, ನನ್ನ ಅಭಿಪ್ರಾಯನ ನಾನು ಹೇಳಿದ್ದೀನಿ. ಅವರು ಸರಿ ಇಲ್ಲ ನಿನ್ನ ಅಭಿಪ್ರಾಯ, ನನಗಿದೇ ಬೇಕು ಅಂದರೆ ಮಾಡಿಕೊಡ್ತೀನಿ, ನನಗೇನು ಸಮಸ್ಯೆ ಇಲ್ಲ ಅಂದರೆ. ಜನ್ರಲ್ಲಾಗಿ ಅವರು 9 ಗಂಟೆಗೆಲ್ಲ ಹೊರಟೋಗೋರು ಮಾರ್ಕಿಂಗ್ ಇದ್ದಾಗ. ಮಾರ್ಕ್ ಮುಗಿಸೋದ್ರೆ ನಾವು ಕೂತ್ಕೊಂಡು ಟೇಬಲ್ ಕೆಲಸ ಹೇಳಿರ್ತಿತ್ತು, ಕಟ್ ಮಾಡೋದು, ಜಾಯಿನ್ ಮಾಡೋದು ಇದೆಲ್ಲ ಮಾಡಿಕೊಂಡು ನಾವು ನೋಡಿ ನಮಗೆ ಅವಶ್ಯಕತೆ ಇದ್ದರೆ ಫೋನ್ ಮಾಡಿದ್ರೆ ಬರೋರು ಅವರು, ಮತ್ತೆ ಬನ್ನಿ ಸರ್ ಅಂತಂದರೆ ಬರೋರು. ಇದು ಮುಗಿಸ್ತೆ ಸಾಂಗ್ ಎಡಿಟ್ ಮಾಡಿ ಕಟ್ ಮಾಡಿ ಮುಗಿಸ್ತೆ. ಕಟ್ ಮಾಡಿ ನಾನು ನೋಡಿ ನನಗೇನು ಅನ್ನಿಸ್ತು ಸಣ್ಣ ಪುಟ್ಟ ಕರೆಕ್ಷನ್ಗಳೆಲ್ಲ ಮಾಡಿಕೊಂಡು ನನಗೆ ಸ್ಯಾಟಿಸ್ಫೈ ಆದಮೇಲೆ ಅವರಿಗೆ ಫೋನ್ ಮಾಡಿದೆ, ನಾನೇ ಮಾಡಿದೆ, ಸರ್ ಸಾಂಗ್ ರೆಡಿ ಇದೆ ಬರ್ತೀರ ನೋಡು, 10 ನಿಮಿಷ ಬರ್ತೀನಿ ಅಂದರು. ಬಂದರು, ಸಾಂಗ್ ನೋಡಿದ್ರು, ಖುಷಿಯಾಯಿತು. ಆ ಇಶ್ಯೂ ಬೆಳಗ್ಗೆ ಆದ ಇಶ್ಯೂ ಮತ್ತೆ ಮರುಕಳಿಸ್ಲಿಲ್ಲ ಅದು. ಅವರು ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ, ನಾನು ಏನೂ ಮಾತಾಡಲಿಲ್ಲ, ನಾನು ಸಾರಿ ಕೂಡ ಕೇಳಲಿಲ್ಲ. ನನ್ನ ಅಭಿಪ್ರಾಯ ಸರಿ ಅನ್ನಿಸ್ತು. ಇವಾಗಲೂ ಸಿನಿಮಾದಲ್ಲಿ ಅದೇ ಶಾರ್ಟ್ ಉಳ್ಕೊಂಡಿದೆ, ಅಂದಮೇಲೆ ಸರಿ ಇದೆ, ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ನಿಸ್ತು. ಮುಕ್ತವಾಗಿ ನಮ್ಮ ಅಭಿಪ್ರಾಯ ಹೇಳೋದಕ್ಕೂ ಒಂದು ಐಡಿಯಾ ಇರಬೇಕು, ಧೈರ್ಯ ಬೇಕು. ಅದು ನಮ್ಮ ಅಣ್ಣನಿಂದ ಬಂದು, ನಾನು ಮೊದಲೇ ಹೇಳಿದೆ, ನಮ್ಮ ಅಣ್ಣ ನನಗೆ ಭಾಳ ಚೆನ್ನಾಗಿ ಕಲಿಸಿದ್ರು ಅದನ್ನ, ನಿನ್ನ ಅಭಿಪ್ರಾಯ ತಪ್ಪೇ ಇರ್ಬೋದು, ನೀನು ಹೇಳು ಅದನ್ನು ಅಂತ. ನಿಮಗೆ ಈ ಅವಾರ್ಡ್ ಜೊತೆಗೆ ಹಲವಾರು ಮನ್ನಣೆಗಳು ನಿಮ್ಮ ಚಿತ್ರಕ್ಕೆ, ನಿಮ್ಮ ಕೆಲಸಕ್ಕೆ ಸಿಕ್ಕಿದೆ. ಬಾಂಬೆ ಅಲ್ಲದೆ ನಿಮಗೆ ಖುಷಿ ಕೊಟ್ಟಂತಹ, ಗೌರವ ತಂದುಕೊಟ್ಟಂತಹ ಚಿತ್ರಗಳು ಯಾವ್ದು ಸರ್? ನನಗೆ ಪ್ರಶಸ್ತಿ ಬರದೇ ಇರೋ ಸಿನಿಮಾ ನನಗೆ ತುಂಬ ಇಷ್ಟವಾದ ಒಂದು ಸಿನಿಮಾ ಇದೆ, ಇದು ಇರುವರ್. ಅದಕ್ಕೆ ಯಾವುದೇ ಮನ್ನಣೆ ಸಿಗಲಿಲ್ಲ. ಬಟ್ ನಾನು ಮಾಡಿರೋ ಇಷ್ಟು ಸಿನಿಮಾಗಳಲ್ಲಿ ಆ ಸಿನಿಮಾನೇ ನನಗೆ ಸಂಕಲನ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸಿರೋದು. ನೀವು ಸಂಕಲನದ ಬಗ್ಗೆ ಮಾತಾಡ್ತಾ ಹೇಳಿದ್ರಿ, ಚಿಕ್ಕ ಚಿಕ್ಕ ಡೀಟೇಲ್ಸ್ ಕೂಡ ನೀವು ಸಂಕಲನ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಹೇಳಿಬಿಟ್ಟು, ಚೆನ್ನಾಗಿ ಚಿತ್ರಕಥೆ ಮೂಡ್ ಬರದೇ ಇರೋಂಥ ಸಂದರ್ಭ ನಿಮಗೆ ಎದುರಾಗಿದೆಯಾ? ಅಂದರೆ ಮತ್ತೆ ನೀವು ರೀಶೂಟ್ ಮಾಡಿ ಅಂತ ಸಜೆಸ್ಟ್ ಮಾಡಿರುವಂಥ ಸಂದರ್ಭಗಳು ಎದುರಾಗಿದೆಯಾ? ಮಾಡಿದ್ದಾರೆ, ಕೆಲವ್ರು ಮಾಡಿಕೊಡ್ತಾರೆ, ಎಲ್ರಿಗೂ ಆಗಲ್ಲ ಅಫೋರ್ಡ್ ಮಾಡೋಕ್ಕೆ. ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಹಣಕಾಸಿನ ತೊಂದರೆ, ಇನ್ನೊಂದು ಒಪ್ಪಲ್ಲ,
ಅವರು ನಿರ್ದೇಶಕರು ನಿರ್ಮಾಪಕರನ್ನ ಒಪ್ಪಿಸೋವಂಥ ಧೈರ್ಯ ಇರಲ್ಲ ನಿರ್ದೇಶಕರುಗಳಿಗೆ. ಅಂತ ಇದು ನನಗೆ ಸಾಧ್ಯವಾದದ್ದು ಮಣಿರತ್ನಂ ಅವ್ರ ಸಿನಿಮಾದಲ್ಲಿ. ಅವ್ರದ್ದು ಯಾರೇ ನಿರ್ಮಾಪಕರಾಗಿದ್ದರು, ಇವ್ರ ಹತ್ರ ನಾವು ಹೇಳಿದಾಗ ನಮಗೆ ಬೇಕು ಅನ್ನೋದನ್ನ ತಂದುಕೊಡೋರು. ಅವ್ರಿಗದು ಸರಿ, ಇವನು ಕೇಳ್ತಾ ಇರೋದು ಸರಿ ಅನ್ಸಿದ್ರೆ ಯಾವತ್ತೂ ನನಗೆ ನಿರಾಶೆ ಮಾಡಿಲ್ಲ ಅವರು. ಬೇರೆ ಬೇರೆ ನಿರ್ದೇಶಕರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನೀವು ಸಮಾನವಾಗಿ ಬೆಳೆದು ಬಂದಿದ್ದೀರಾ. ಕನ್ನಡದಲ್ಲಿ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ತುಂಬ ಸರಾಗವಾಗಿ ಸಂಕಲನ ಮಾಡಿದ್ದೀರಾ. ಬಹಳಷ್ಟು ಮನ್ನಣೆನ ಕೂಡ ಅಲ್ಲಿ ನೀವು ಪಡ್ಕೊಂಡಿದ್ದೀರಾ. ಭಾಷೆ ವ್ಯತ್ಯಾಸ ನಿಮಗೆ ವಿಜುವಲ್ ಕಂಟೆಂಟ್ ಕೆಲಸದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಏನಾದರೂ ವ್ಯತ್ಯಾಸ ಮಾಡುತ್ತಾ? ಭಾಷೆ ಗೊತ್ತಿದ್ದರೆ ಭಾಳ ಅನುಕೂಲ ಇದೆ, ಭಾಷೆ ಗೊತ್ತಿಲ್ಲದಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ. ಬಟ್ ನನಗೆ ತಮಿಳ್ ಚೆನ್ನಾಗಿ ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ ಬರುತ್ತೆ. ಹಾಗಾಗಿ ಬೆಂಗಾಲಿ ಸಿನಿಮಾ ಕೆಲಸ ಮಾಡುವಾಗ ಅವರು ಮ್ಯಾಕ್ಸಿಮಮ್ ಹಿಂದಿನೇ ಮಾತಾಡ್ತಾರೆ. ಅವ್ರು ಬೆಂಗಾಲಿಸಿದ್ದ ಮಾತ್ರ ಬೆಂಗಾಲಿ ಮಾತಾಡ್ತಾರೆ, ಬಿಟ್ಟರೆ ಬೇರೆಯವ್ರ ಜೊತೆಯವರೆಲ್ಲ ಹಿಂದಿನಲ್ಲೇ ವ್ಯವಹಾರ ಮಾಡ್ತಾರೆ. ಹಾಗಾಗಿ ನನಗೆ ಬೆಂಗಾಲಿ ಸಿನಿಮಾಗಳು ಮಾಡುವಾಗಲೂ ಏನು ತೊಂದರೆ ಆಗಲಿಲ್ಲ. ನಾನು ಹಿಂದಿನಲ್ಲಿ ನನಗೇನಾದ್ರೂ ಅನುಮಾನ ಬಂದರೆ ಇದೇನು ನನಗೆ ಅರ್ಥ ಆಗಲಿಲ್ಲ ಅಂತಂದರೆ ಅವ್ರನ್ನ ಕೇಳಿದ್ರೆ ಹೇಳೋರು ಇದು ಈ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ಸರ್, ಪ್ರತಿ ಭಾಷೆ ಚಿತ್ರಗಳಿಗೂ ಕೂಡ ಅದರದ್ದೇ ಆಗಿರೋಂಥ ಒಂದು ಫಿಲ್ಮ್ ಲ್ಯಾಂಗ್ವೇಜ್ ಇರುತ್ತೆ. ಈಗ ಮಲಯಾಳಂಲ್ಲಿ ಕತೆ ಮುಖ್ಯ ಆಗುತ್ತೆ, ತಮಿಳಿನ ಚಿತ್ರಗಳಲ್ಲಿ ಹೀರೋಗೆ ಸಿಗುವಂಥ ಪ್ರಾಮುಖ್ಯತೆಗೂ ತೆಲುಗು ಚಿತ್ರಗಳಲ್ಲಿ ಹೀರೋಗೆ ಸಿಗುವಂಥ ಪ್ರಾಮುಖ್ಯತೆಗೂ ತುಂಬಾ ವ್ಯತ್ಯಾಸ ಇದೆ. ಹೀಗೆ ಆಯಾ ಭಾಷೆಯ ಚಿತ್ರಲೋಕಗಳಲ್ಲಿ ಅವುಗಳದೇ ಆಗಿರುವಂಥ ಒಂದು ಕಥನ ಇರುತ್ತೆ. ಈ ಥರದ ಸಂದರ್ಭದಲ್ಲಿ ನೀವು ನಿಮಗೆ ಕತೆ, ಫೂಟೇಜು, ನಿರ್ದೇಶಕರು ಹೇಳಬೇಕು ಅಂದ್ಕೊಂಡಿರುವಂತಹ ಚಿತ್ರಕಥನ, ಇವುಗಳಲ್ಲಿ ನಿಮಗೆ ಯಾವುದು ತುಂಬ ಮುಖ್ಯ ಅನಿಸುತ್ತೆ? ಇವುಗಳನ್ನ ಹೇಗೆ ನಿಮ್ಮ ಕೆಲಸದಲ್ಲಿ ಗಮನ ಕೊಟ್ಟು ಅಳವಡಿಸ್ಕೊಳ್ತೀರಾ? ಚಿತ್ರರಂಗದ ನಿಜವಾಗಿ ಆಳ್ತಾ ಇರೋರು ಅಂತಂದರೆ ನಾಯಕ ನಟರೆ. ಅದನ್ನು ನಾವು ಒಪ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಬಿಸ್ನೆಸ್ ಕೂಡ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರೋದ್ರಿಂದ ನಾವು ಹೀರೋಗಳನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಒಬ್ಬ ನಾಯಕ ನಟನಿಗಿರೋ ಇಮೇಜ್ ಏನಿದೆ ಅದನ್ನು ಪ್ರೇಕ್ಷಕರು ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡಬೇಕು. ಅದಕ್ಕೆ ನಾನು ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳ್ತಿರ್ತೀನಿ, ಸಿನಿಮಾಗಳು ನೋಡಿ, ಸಿನಿಮಾಗಳು ನೋಡಿ, ಸಿನಿಮಾಗಳು ನೋಡಿ ಅಂತ. ಸಿನಿಮಾ ನೋಡ್ತಾ ಇರಬೇಕು, ಯಾಕೆಂದರೆ ನಾನು ಈಗ ಯಾವುದೋ ಒಬ್ಬ ನಟನ ಸಿನಿಮಾ ಮಾಡ್ತಿರ್ತೀನಿ, ಆ ನಟನ ಸಿನಿಮಾ ನಾನು ನೋಡೇ ಇರಲಿಲ್ಲ ಅಂತಂದರೆ ಅವರ ಅಭಿಮಾನಿಗಳು ಏನು ಇಷ್ಟಪಡ್ತಾರೆ ನನಗೆ ಗೊತ್ತೇ ಇರಲ್ಲ. ಹಾಗಾಗಿ ನಾನು ಕೆಲಸ ಮಾಡುವಾಗ ತಪ್ಪಾಗೋಕ್ಕೂ ಚಾನ್ಸ್ಗಳಿರುತ್ತೆ. ಅದಕ್ಕೋಸ್ಕರ ನಾವು ಸಿನಿಮಾಗಳನ್ನ ಮಾಡೋದ್ರ ಜೊತೆಯಲ್ಲಿ ನೋಡೋದನ್ನು ಕಲಿಬೇಕು. ನಾನು ಪ್ರತಿ ದಿವಸ ಸಿನಿಮಾ ನೋಡ್ತೀನಿ, ನನಗೆ ಫ್ರೀ ಟೈಮ್ ಒಂದು 3 ಅವರ್ಸ್ ಸಿಗುತ್ತೆ ಅಂದರೆ ಯಾವುದಾದ್ರು ಒಂದು ಸಿನಿಮಾ ಥಿಯೇಟ್ರಲ್ಲಿ ಇರ್ತೀನಿ, ಏಟಿಂಗ್ ರೂಮಲ್ಲಿ ಇರ್ತೀನಿ, ಮನೇಲಿ ಇರ್ತೀನಿ, ಬಿಟ್ಟರೆ ನಾನು ಥಿಯೇಟ್ರಲ್ಲಿ ಇರ್ತೀನಿ. ನನ್ನನ್ನು ಹುಡುಕೋದು ಭಾಳ ಈಸಿ, ಅದು ಇಂಡಸ್ಟ್ರಿಯವ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ನಾಯಕರ ನಟನ ಎಲ್ಲೂ ಸೈಡ್ಲೈನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ತುಂಬ ಮುಖ್ಯ, ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಕತೆ ಮುಖ್ಯನೇ, ಅದು ಜೊತೆಯಲ್ಲಿ ಚಿತ್ರಕಥೆನಲ್ಲಿ ಬರೋ ನಾಯಕನ ವೈಭವೀಕರಣ ಅದೆಲ್ಲನೂ ನಾವು ಮನಸ್ಸಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ಪ್ರತಿ ನಾಯಕರಿಗೂ ಬೇರೆ ಬೇರೆ ಇರುತ್ತೆ. ಅದು ಕೆಲವು ನಿರ್ದೇಶಕರುಗಳಿಗೂ ಇದೆ. ಅದು ನಿರ್ದೇಶಕರನ್ನು ಸಿನಿಮಾನೇ ನೋಡೋಕ್ಕೆ ಅಂತಲೇ ಪ್ರೇಕ್ಷಕರು ಬರ್ತಾರೆ. ಈಗ ನಮ್ಮಲ್ಲಿ ಪುಟ್ಟಣ್ಣವ್ರ ಸಿನಿಮಾ, ಆ ಸಿನಿಮಾ ಹೇಗಿದೆ ಅಂತ ಯಾರು ಯೋಚನೆ ಮಾಡಲ್ಲ. ಇದು ಪುಟ್ಟಣ್ಣರ ಸಿನಿಮಾ, ನಾವು ನೋಡಬೇಕು ಅಂತ ಬರೋದು. ಅದೇ ಥರ ದೊರೆ ಭಗವಾನ್ ಸರು, ಕಾಸರಳ್ಳಿಯವ್ರ ಸಿನಿಮಾ, ನಾಗಾಭರಣನ ಸಿನಿಮಾಗೆ ಅಂತ ಒಂದು ಆಡಿಯನ್ಸ್ ಇದ್ದಾರೆ, ಅವ್ರು ಬರ್ತಾರೆ. ಬರ್ಗು ರಾಮಚಂದ್ರಪ್ರ ಸಿನಿಮಾಗೆ ಅವ್ರಿಗೆ ಆದ ಆಡಿಯನ್ಸ್ ಇದ್ದಾರೆ, ಬಂದು ನೋಡ್ತಾರೆ, ಅದನ್ನು ಇಷ್ಟಪಡೋರು ಇದ್ದಾರೆ. ಹಾಗಾಗಿ ಅವರನ್ನು ನಾವು ಯಾವುದೇ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು. ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. 80ರ ದಶಕದ ರೀಲಿಂದ ಹಿಡಿದು ನೀವು 2000ರ ಡಿಜಿಟಲ್ ಲೋಕದವರೆಗೆ ಎಡಿಟಿಂಗಲ್ಲಿ ನೀವು ಸಮರ್ಥವಾಗಿ ಸಂಕಲನ ಮಾಡಿದ್ದೀರಾ. ನೀವು ಅಂದಿನ ರೀಲ್ಗಳಲ್ಲಿ ಫ್ರೇಮ್ ಬೈ ಫ್ರೇಮ್ ಎಡಿಟಿಂಗ್ ಇತ್ತು, ಇವತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಇರುತ್ತೆ. ಈ ಕಾಲದ ಎಡಿಟಿಂಗು ಆ ಕಾಲದ ಎಡಿಟಿಂಗ್ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿಯಲ್ಲಿ ನಿಮಗಾಗಿರುವಂತಹ ಅನುಭವ, ಮತ್ತು ಈ ಥರದ ಟೆಕ್ನಾಲಜಿ ಬದಲಾಗ್ತಾನೇ ಇರುತ್ತೆ, ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇರುತ್ತೆ. ಸೊ ಇದಕ್ಕೆ ನೀವು ಹೇಗೆ ಹೊಂದ್ಕೊಳ್ತೀರಾ? ನನಗೆ ಕೆಲಸದಲ್ಲಿ ಇವಾಗ ತುಂಬ ಅಂದರೆ ಒಬ್ಬ ಸಂಕಲನಕಾರನಾಗಿ ನನಗೆ ತುಂಬ ಈಸಿ ಕೆಲಸ ಮಾಡೋದು.
ಅಂದರೆ ಕೆಲಸ ಮಾಡ್ತಾ ಮಾಡ್ತಾನೆ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಇಲ್ವೋ ಅಂತ ಇಮಿಡಿಯೇಟ್ ನೋಡ್ಬಿಡ್ಬೋದು. ಬಟ್ಟು ಒಂದು ಹಳೆಯದು ಇತ್ತಲ್ಲ ಫಿಲಮಲ್ಲಿ ಎಡಿಟ್ ಮಾಡುವಾಗ ಆವಾಗಿದ್ದ ಒಂದು ಆಂಗ್ಸೈಟಿ ಉತ್ಸಾಹ ಇವೆಲ್ಲವೂ ಕಮ್ಮಿಯಾಗಿ ಹೋಗಿದೆ. ಈಗ ಅವಾಗೇನಾಗ್ತಿತ್ತು, ನಾವು ಒಟ್ಟಿಗೆ ಕೂತ್ಕೊಂಡು ನಾನು ಡೈರೆಕ್ಟ್ರ್ ಕೂತು 50,000 ಅಡಿ 60,000 ಅಡಿ ಈ ಥರ ಕಂಟಿನ್ಯೂಸ್ ಮಾರ್ಕ್ ಮಾಡ್ತಿದ್ವಿ. 4 ದಿವಸ 5 ದಿವಸ ಮಾರ್ಕ್ ಮಾಡಿ ಅವ್ರು ಹೊಟ್ಟೋಗೋರು. ಆಮೇಲೆ ಅದನ್ನು ಕಟ್ ಮಾಡೋಕ್ಕೆ ನಮಗೆ 5 ದಿವಸ 6 ದಿವಸ ಆಗ್ತಿತ್ತು. ಕಟ್ ಮಾಡಾಗಿ ನಿರ್ದೇಶಕರು ಬರ್ತಾರೆ ನೋಡೋಕ್ಕೆ ಅನ್ನುವಾಗ ನಮಗೆ ನಾನು ಮಾಡಿರೋ ಸರಿ ಇದೆಯಾ ಇಲ್ವಾ ಅಂತ ಒಂದು ಭಯ ಒಳಗಡೆ ಇದ್ದೇ ಇರ್ತಿತ್ತು. ಯಾಕೆಂದರೆ ಡೈರೆಕ್ಟ್ರಿಗೆ ಇಲ್ಲ ತಪ್ಪಾದರೆ ಮತ್ತೆ ಅಂತ ಆ ಭಯ ಒಳಗಡೆ ಇದ್ದರೂ ಒಂದೊಂದು ಸೀನ್ ಮುಗಿತಾ ಮುಗಿತಾ ಅದಕ್ಕೆ ಓಕೆ ಆಗ್ತಿದ್ದಂಗೆ ಒಂದು ಖುಷಿ ಆಗ್ತಿತ್ತು ನಮಗೆ. ನೋಡುವಾಗ ಒಂದು ಥ್ರಿಲ್ ಇತ್ತು. ಅದು ಇವಾಗ ಇಲ್ದಂಗೆ ಆಗಿಬಿಟ್ಟಿದೆ. ಈ ಡಿಜಿಟಲ್ ಬಂದಮೇಲೆ ಅಲ್ಲೇ ಕಟ್ ಮಾಡ್ತೀವಿ, ಹಿಂದಕ್ಕೆ ಹೋಗಿ ನೋಡ್ಬಿಡ್ತೀವಿ, ಮುಂದಕ್ಕೆ ಹೋಗ್ತೀವಿ. ಹೀಗಾಗ್ಬಿಟ್ಟು ಇವಾಗ ತೃಪ್ತಿ ಅನ್ನೋದು ಕಡಿಮೆ ಆಗ್ತಾಯಿದೆ ನಮಗೆ. ನಮ್ಮ ಕೆಲಸದಲ್ಲಿ ನಮಗೆ ತೃಪ್ತಿ ಆಗ್ತಾಯಿಲ್ಲ. ಆವಾಗ ಅದು ಸಿಗ್ತಾಯಿತ್ತು. ಅಂದರೆ ಟೆಕ್ನಾಲಜಿ ಸಮ್ಟೈಮ್ಸ್ ನಮ್ಮ ಕೆಲಸ ಕಡಿಮೆ ಮಾಡೋದ್ರ ಜೊತೆಗೆ ಉತ್ಸಾಹ ಕಡಿಮೆ ಮಾಡ್ತಾ ಇದೆ ಅಂತ. ಹಾಂ, ಉತ್ಸಾಹ ಕಡಿಮೆ ಮಾಡಿ ಕೆಲಸ ಎಷ್ಟೇ ಇದ್ದರೂ ಮಾಡ್ಬೋದು, ಬಟ್ ಅದು ಉತ್ಸಾಹ ಬೇಕು. ಒಂದು ಒಂದು ಏನು ಅಂದರೆ ಈ ಸಿನಿಮಾನೇ ಒಂದು ಡಾರ್ಕ್ ಹಾಲಲ್ಲಿ ಕೂತ್ಕೊಂಡು ನೋಡಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ ಆ ಕತ್ತಲೆ ಕೋಣೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಒಂದು ಅನುಭವ ಇದೆಯಲ್ಲ ಅದು ಅನ್ಬಿಲೀವೇಬಲ್. ನೀವು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಅನುಭವ. ಅದು ನೀವು ಟಿ ವಿಲಿ ನೋಡುವಾಗ ಅದು ಸಿಗೋದೇ ಇಲ್ಲ. ಈ ಅದೇ ಸೇಮ್ ಪ್ರಾಬ್ಲಮ್ ನಮಗಾಗಿದೆ ಈಗ ಡಿಜಿಟಲಲ್ಲಿ. ಮದ್ರಾಸ್ ಅಂದರೆ ಈಗಿನ ಚೆನ್ನೈ ಎಡಿಟಿಂಗ್ ಸೇರಿದಂತೆ ಬಹಳಷ್ಟು ಸಿನಿಮಾಗಳಿಗೆ ಆಗ ಮೈನ್ ಸೆಂಟರ್ ಆಗಿತ್ತು. ಅಲ್ಲಿ ಈಗಲೂ ಕೂಡ ಆಗಿದೆ. ಅಲ್ಲಿಗೂ ಇಲ್ಲಿಗೂ ಟೆಕ್ನಿಷಿಯನ್ಸ್ನ ನಡೆಸ್ಕೊಳ್ಳೋಂಥ ಇದರಲ್ಲಿ ಭಿನ್ನತೆಯನ್ನ ನೀವು ಗಮನಿಸ್ತೀರಾ? ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಕಡೆಯೂ ಒಂದೇ ಇದೆ ಆ ಥರದಲ್ಲಿ. ಬಟ್ ಏನಂದರೆ ಅಲ್ಲಿ ಮದ್ರಾಸ್ನಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಕೆಲಸ ಮಾಡೋದಕ್ಕೆ, ಸಿನಿಮಾ ಕೆಲಸ ಮಾಡೋದಕ್ಕೆ ಎಲ್ಲ ಥರದ ಕೆಲಸನ ಹೇಳೋದು, ಎಡಿಟಿಂಗ್ ಅಂತಲೇ ಅಲ್ಲ, ಮಿಕ್ಕೆಲ್ಲ ಶೂಟಿಂಗ್ ಆಗಲಿ ಅಲ್ಲಿ ಸಿಗುವಂಥ ಬದ್ಧತೆಗಳಿದೆಯಲ್ಲ, ಕೆಲಸಗಾರರಲ್ಲಿರೋ ಬದ್ಧತೆ ಇಲ್ಲಿ ಕಡಿಮೆ. ನಮ್ಮಲ್ಲಿ ಟೈಮಿಂಗ್ ಸೆನ್ಸ್ ಇಲ್ಲ. ಬೆಳಗ್ಗೆ ಬರ್ತೀವಿ ಅಂತಾರೆ, ನನಗೆ ಭಾಳಷ್ಟು ಸರಿ ಭಾಳ ಬೇಜಾರಾಗಿದೆ. ಬೆಳಗ್ಗೆ 6 ಗಂಟೆಗೆ ನಾನು ಬೆಳಗಿನ ಜೊತೆ ಅರ್ಲಿ ಮಾರ್ನಿಂಗ್ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಮುಂಚೆನೇ ಹೇಳಿರ್ತೀನಿ, ಸಿನಿಮಾ ಒಪ್ಕೊಳ್ಳುವಾಗಲೇ ಹೇಳಿರ್ತೀನಿ ನಾನು ಬೆಳಗ್ಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಪ್ಪ, ದಯವಿಟ್ಟು ಅದಕ್ಕೆ ನೀವು ತಯಾರಾಗಿರಿ ಅಂತ. ನಾನು ಬೆಳಗಿನ ಜಾವ 5 ಗಂಟೆಗೆ ನಾನು ರೆಡಿ ಇರ್ತೀನಿ ಕೆಲಸಕ್ಕೆ. ಬಟ್ ಇವ್ರು ಬರ್ತೀವಿ ಅಂದವರು ಬರೋದೇ ಇಲ್ಲ. ಅದಕ್ಕೆ ಅವ್ರು ಹೇಳೋ ಕಾರಣಗಳಿದೆಯಲ್ಲ, ಅದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಇತ್ತೀಚೆಗಂತೂ ಕಾಮನ್ನಾಗಿ ಟ್ರಾಫಿಕ್ ಅನ್ನೋದು ನೆನಪಿಡ್ತಾರೆ. ಟ್ರಾಫಿಕ್ ಅಂತ ಗೊತ್ತಿದೆ, ನೀವು ಬಂದು ತಲುಪೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಬೇಕು ಆ ಥರದ್ದು. ಅಲ್ಲಿ ಅದಿಲ್ಲ, ಅಲ್ಲಿ ತುಂಬ ನೀವು ಎಷ್ಟು ಗಂಟೆಗೆ ಹೇಳ್ತೀರಿ ಅಟ್ಲೀಸ್ಟ್ ಮಿನಿಮಮ್ 5 ನಿಮಿಷ ಮುಂಚೆ. ನಾನು ಮಣಿರತ್ನಮ್ಮನೂ ಸೇರಿ ಹೇಳ್ತಿದ್ದೀನಿ, ಮಣಿರತ್ನಮ್ಮರು ನಾನು ಅಷ್ಟು ಸಿನಿಮಾ ಕೆಲಸ ಮಾಡೋದ್ರಲ್ಲಿ ಹಾರ್ಡ್ಲಿ 1 ಅಥವಾ 2 ದಿವಸ 1 ನಿಮಿಷ ಲೇಟಾಗಿ ಬಂದಿರ್ಬೋದು. ಅದನ್ನು ಆ ಲೇಟಾಗಿದ್ರು ಅವರು ಎಂಟ್ರಿ ಆಗುವಾಗಲೇ ಸಾರಿ ಸರ್ ಅಂದ್ಬಿಟ್ಟೇ ಬರ್ತಾರೆ ಒಳಗಡೆ, ಸಾರಿ ಐ ಆಮ್ ಲೇಟ್ ಬೈ 1 ಮಿನಿಟ್ ಅಂತ ಹೇಳಿ ಬರ್ತಾರೆ. ಅದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದು ದಿನಗಟ್ಟಲೆ ಬರೋಲ್ಲ, ಆದರೂ ಒಂದು ಸಾರಿ ಕೂಡ ಹೇಳಲ್ಲ. ಅದು ಅಲ್ಲಿ ಎಲ್ಲವೂ ಅದರಲ್ಲಿ ತುಂಬ ಪ್ರೊಫೆಷನಲ್ಸ್ ಇದ್ದಾರೆ ಅಲ್ಲಿ. ಅದು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ, ನಾನು ಅಲ್ಲ ಅದನ್ನು ಆ ಪ್ರೊಫೆಷನಲಿಸಮ್ನ ಅವರನ್ನು ಕಲ್ತ್ಕೊಂಡೆ, ಅವರಿಂದ ನೋಡಿ ಕಲ್ತದ್ದು. ನೀವು ಕನ್ನಡಿಗರಾದ್ರೂ ಕೂಡ ತಮಿಳು ತೆಲುಗು ಮಲಯಾಳಂ ಸಿನಿಮಾ ಜಗತ್ತಿಗೆ ಜಾಸ್ತಿ ಪರಿಚಯ ಅಂತ ಅನಿಸುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಅದೇ ನನಗೆ ಮಾಲ್ಗುಡಿ ಡೇಸ್ ಮಾಡೋದು ಅಡ್ವಾಂಟೇಜ್ ಆದದ್ದು. ನನಗೆ ಬೇರೆ ಭಾಷೆಗಳಿಗೆ ಹೋಗೋಕ್ಕೆ ತುಂಬ ಅಡ್ವಾಂಟೇಜ್ ಆಯಿತು. ಮಾಲ್ಗುಡಿ ಡೇ ಸಿನಿಮಾ ನೋಡಿನೇ ನನಗೆ ಮಣಿರತ್ನಂ ಅವರು ಕರೆದದ್ದು. ನಾನು ಆವಾಗ ಮಾಲ್ಗುಡಿ ಡೇಸ್ ಮುಗಿದಿತ್ತು, ತೆನಾಲಿ ರಾಮ ಅಂತ ಒಂದು ಸೀರಿಯಲ್ ಮಾಡಿದ್ವಿ, ಅದರದ್ದು ರೀರಿಕಾರ್ಡಿಂಗು ಬಾಂಬೆಲಿ ನಡೀತಾ ಇತ್ತು. ನಾನು ಬಾಂಬೆಗೆ ಹೋದೆ, ಬಾಂಬೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ನೋಡಿಕೊಂಡು ವಾಪಸ್ ಚೆನ್ನೈಗೆ ಬಂದೆ. ಆಪ್ಟಿಕಲ್ಸ್ ಮಾಡಬೇಕಾಗಿತ್ತು, ಇವಾಗೆಲ್ಲ ಡಿಸಾಲ್ಸೋದೆಲ್ಲ ಇಲ್ಲ, ರೇಟಿಂಗಲ್ಲೇ ಮಾಡ್ತೀವಿ. ಅವಾಗೆಲ್ಲ ಫಿಲಮ್ ಅಲ್ಲ, ಫಿಲಮ್ ಆಗಿದ್ದು ಬೇರೆ ಒಂದು ಆಪ್ಟಿಕಲ್ಸ್ ಅಂತಲೇ ಮಾಡ್ತಿದ್ವಿ. ಒಂದು ಡಿಸಾಲ್ವ್ ಆಗಿರ್ಬೋದು, ಫೇಡ್ ಇನ್ ಫೇಡ್ ಔಟ್ಸ್ ಆಗಿರ್ಬೋದು, ಇದೆಲ್ಲೂ ಅದಕ್ಕೊಂದು ಸೆಕ್ಷನ್ನೇ, ಡಿಪಾರ್ಟ್ಮೆಂಟೇ ಬೇರೆ ಇತ್ತು. ಅಲ್ಲಿ ಮಾಡ್ತೀವಿ, ಅದು ಮದ್ರಾಸ್ ಪ್ರಸಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ಹಾಗಾಗಿ ಅಲ್ಲಿ ಮಾಡ್ತಾಯಿದ್ದೆ. ನಾನು ಬೆಳಿಗ್ಗೆ ಹೋಗ್ತೀನಿ, ನನ್ನ ಕೆಲಸ ನಡೀತಾ ಇತ್ತು. ಒಂದಿಬ್ಬರು ಒಳಗಡೆ ಬಂದರು, ಬಂದು ಆ ಕೆಲಸ ಮಾಡ್ತಿದ್ದವ್ರ ಹತ್ರ, ಸತ್ಯನಾರಾಯಣ ಅಂತ ಒಬ್ಬರು ಅಲ್ಲಿ ಟೆಕ್ನಿಷಿಯನ್, ಅವ್ರ ಹತ್ರ ಕೇಳ್ತಾ ಇದ್ದಾರೆ, ಸುರೇಶ್ ಅರ್ಸ್ ಅಂತ ಯಾರಪ್ಪ, ಅರ್ಜೆಂಟ್ ಬೇಕು, ಡೈರೆಕ್ಟ್ರ್ ಹೇಳಿದ್ದಾರೆ, ಹುಡುಕ್ತಾ ಇದ್ದೀವಿ. ಅವ್ರು ನಗ್ತಾ ಇದ್ದಾರೆ, ನಾನು ಅಲ್ಲೇ ಕೂತಿದ್ದೀನಿ. ಏಯ್ ನಗಬೇಡಪ್ಪ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀವಿ, ಹೇಳಯ್ಯ. ಇಲ್ಲ, ನಾನು ಅಲ್ಲೇ ಕೂತಿದ್ದೆ ನೋಡು, ಅವನೇ ಸುರೇಶ್. ಅವ್ರಿಗೆ ನಾನು ನೋಡಿ ನಂಬಿಕೆನೇ ಬರ್ತಾಯಿಲ್ಲ.
ನಾನು ಅಷ್ಟು ದೊಡ್ಡವನಲ್ಲ, ಏನು ಸಿಂಪಲ್ಲಾಗಿದ್ದೀನಿ ನಾನು. ಹಾಗಾಗಿ ಅವ್ರಿಗೆ ಅವನು ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ, ಏ ತಮಾಷೆ ಮಾಡೋ ಸೀರಿಯಸ್, ಇಲ್ಲಪ್ಪ ಅವನೇ ಸುರೇಶ್ ಅರಸ್. ಆಮೇಲೆ ಅವ್ರಿಗೆ ಸ್ವಲ್ಪ ನಂಬಿಕೆ ಬಂತು, ಬಂದು ಮಾತಾಡ್ಸಿದ್ರು. ಮಾತಾಡ್ಸ್ಬಿಟ್ಟು ಗೀಕೆ ಮಣಿರತ್ನಮ್ಮರು, ನಿಮ್ಮನ್ನು ಭೇಟಿ ಮಾಡಬೇಕಂತ. ಆಯಿತು, ಮಾಡೋಣ, ಯಾವಾಗ ಮಾಡ್ಬೋದು, ನಾಳೆ ಬೇಕಾದ್ರೆ ಮಾಡ್ಬೋದು, ಇವತ್ತು ಪೂರ್ತಿ ಕೆಲಸ ಇದೆ ನನಗೆ, ಬೆಳಗ್ಗೆ ಬೇಕಾದ್ರೆ. ಆಯಿತು, ನಾವು ಸರ್ ಹತ್ರ ಮಾತಾಡಿಬಿಟ್ಟು ನಿಮಗೆ ತಿಳಿಸ್ತೀವಿ ಅಂತ ಹೋದರು. ಹೋಗಿ ಒಂದು ಸ್ವಲ್ಪ ಸಮಯದ ನಂತರ ತಿಳಿಸಿದ್ರು, ಸರ್ ಬೆಳಗ್ಗೆ 9 ಗಂಟೆಗೆ ನಮ್ಮ ಆಫೀಸಲ್ಲೇ ಭೇಟಿ ಮಾಡೋಣ, ಕಾರ್ ಕಳಿಸ್ತೀವಿ, ನೀವು ಎಲ್ಲಿದ್ದೀರಿ ಅಂದ್ರೆ ನಾನು ಆವಾಗ ಹೋಟೆಲ್ ಪಾಂಬ್ರೋದು ಉಳ್ಕೊಂಡಿದ್ದೆ, ಅಲ್ಲಿ ಗಾಡಿ ಬಂತು, ಅಲ್ಲಿಂದ ಹೋದೆ. ನಾನು ಬಂದಿದ್ದೆ, ಅವ್ರು ನನಗಿನ್ನ ಮುಂಚೆ ಅವ್ರು ಬಂದಿದ್ದರು ಆಫೀಸ್ಗೆ, ಅವ್ರ ಅಸೋಸಿಯೇಟ್ ಹೋಗಿ ಹೇಳಿದ್ರು ಸರ್ ಬಂದಿದ್ದಾರೆ ಅಂತ. ಹೋಗಿ ಕೇಳಿದಾಗ ಅವ್ರು ಬರೀ ಬರಕ್ಕೆ ಹೇಳಿ ಅಂದರು. ಅವರು ಚೇಂಬರ್ಗೆ ಹೋದೆ, ಅದು ಅವ್ರು ನಂದು ಯಾವ್ಯಾವ ಸಿನಿಮಾ ನೋಡಿದ್ದೀರಾ ಅಂದರು. ನಾನು ಎಲ್ಲ ಸಿನಿಮಾ ನೋಡಿದ್ದೀನಿ ಸರ್ ಅಂತ. ಯಾವ ಸಿನಿಮಾ ನಿಮ್ಗೆ ಇಷ್ಟ ಆಯಿತು ಅಂದರು. ನಾನು ಇಷ್ಟವಾದ ಸಿನಿಮಾಗಿನ್ನ ಇಷ್ಟ ಆಗದಿರೋ ಸಿನಿಮಾ ಹೇಳ್ತೀನಿ ಸರ್. ಯಾವುದು ಅಂದರು? ಅಂಜಲಿ ನನಗೆ ಇಷ್ಟ ಆಗಲಿಲ್ಲ ಸರ್. ಯಾಕೆ ಅಂದರು? ಎಂಡ್ ನನಗೆ ತುಂಬ ಇಷ್ಟ ಆಗಿಲ್ಲ ಸರ್. ಪಾಸಿಟಿವ್ ಎಂಡ್ ಮಾಡಬೇಕಾಗಿತ್ತು, ನೆಗೆಟಿವ್ ಎಂಡ್ ಮಾಡಿದ್ದೀರಿ, ಆ ಮಗುನ ಸಾಯಿಸಬಾರ್ದಿತ್ತು ನೀವು ಅಂತ ಹೇಳಿದೆ. ಹೌದು, ಅವಳು ಮೆಂಟಲಿ ರಿಟಾರ್ಡೆಡ್ ಚೈಲ್ಡು, ಆ ಮಗುವಿಗೆ ಲೈಫೇ ಇಲ್ವಲ್ಲ, ನಾನು ಬದುಕಿ ಏನು ಮಾಡಬೇಕಾಗಿತ್ತು ಸರ್? ಬದುಕಿಲ್ಲ ಅಂದ್ರೂ ನಾವು ಸಾಯಿಸ್ಬಾರ್ದು, ಬದುಕಿಲ್ಲ ಅಂತ ಗೊತ್ತು ಆದರೂ ನಾವು ಸಾಯಿಸ್ಬಾರ್ದು, ಅದನ್ನು ನೋಡ್ಕೋಬೇಕು ಚೆನ್ನಾಗಿ, ಅದು ನಮ್ಮ ಮಗು ಅಂಥೇಳಿ. ನಾನು ಬಾಂಬೆನಲ್ಲಿ ಗಿರೀಶ್ ಕರ್ನಾಡ್ ಅವ್ರು ಕೆಲಸ ಮಾಡುವಾಗ ಎಲ್ಲ ಹೋದಾಗ ಅಲ್ಲಿ, ಈಗ ನಮ್ಮಲ್ಲೂ ಈಗ ಫ್ಲ್ಯಾಟ್ಸ್ಗಳ್ಸ್ ಇದು ಬಂದಿದೆ ಅಪಾರ್ಟ್ಮೆಂಟ್ಸ್ ಥರ, ಅಲ್ಲಿ ಜಾಸ್ತಿ ಬಾಂಬೆನಲ್ಲಿ, ಆವಾಗೆಲ್ಲ ನಮ್ಮಲ್ಲಿರಲಿಲ್ಲ ಆ ಥರ. ಅಲ್ಲಿ ಯಾವುದೇ ಅಪಾರ್ಟ್ಮೆಂಟ್ ಮುಂದಡೆ ನಿಂತ್ಕೊಂಡ್ರು ಅಟ್ಲೀಸ್ಟ್ ಒಂದು ಮಗುವಾದರೂ ಫಿಸಿಕಲಿ ಅಥವಾ ಮೆಂಟಲಿ ನ್ಯೂನತೆ ಇರೋವಂಥ ತೊಂದರೆ ಇರುವಂಥ ಒಂದು ಮಗು ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲೂ ಒಂದಾರು ಸಿಗ್ತಿತ್ತು. ಒಂದು ಬೆಳಗ್ಗೆ 1:09 ಒಂದು ವ್ಯಾನ್ ಬರೋದು, ಮನೆಯಿಂದ ಯಾರೋ ಪ್ರೀತಿಯಿಂದ ಆ ಮಗುನ ಕರ್ಕೊಂಡು ವ್ಯಾನಲ್ಲಿ ಕೂರಿಸ್ತಾ ಇದ್ರು, ಕಳಿಸೋರು. ಮತ್ತೆ ಒಂದು 3:30 ಅದೇ ವ್ಯಾನ್ ಬರೋದು, ಅದೇ ಪ್ರೀತಿಯಿಂದ ಆ ಮಗುನ ಕರ್ಕೊಂಡೋಗಿ. ಆ ಮಗುಗೆ ಲೈಫ್ ಇಲ್ಲ ಅಂತ ಎಲ್ರಿಗೂ ಗೊತ್ತು, ಅವ್ರು ಸಾಯಿಸ್ಲಿಲ್ವಲ್ಲ, ಅವ್ರು ಅದನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ನನಗೆ ಟ್ರಾನ್ಸ್ಫೇರ್ ಮಾಡಿದ್ರು. ಹಾಗಾಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಯಿತು. ಅಲ್ಲಿ ಕೆಲಸ ಮಾಡ್ತಿದ್ದಾಗ ಏನಾಯಿತು, ನಾವೆಲ್ಲರೂ ಆವಾಗೆಲ್ಲ ಒಂದೇ ಕಡೆ, ಎಡಿಟಿಂಗ್ ರೂಮ್ ಅಂದರೆ ಒಂದೊಂದು ಕಡೆ ಒಂದು 5-6 ಎಡಿಟಿಂಗ್ ರೂಮ್ಸು, ಒಂದು 5-6 ಜನ ಒಟ್ಟೊಟ್ಟಿಗೆ ಕೆಲಸ ಮಾಡೋದು ಥರ, ಸ್ಟುಡಿಯೋಗಳೊಳಗಡೆ ದೊಡ್ಡ ಕ್ಯಾಂಪಸ್ಗಳಿರ್ತಿತ್ತು. ಆವಾಗ ಎಲ್ಲರೂ ದಿವಸ ಭೇಟಿ ಮಾಡ್ತಿದ್ವಿ. ಇವಾಗೇನಾಗಿದೆ, ಎಲ್ಲ ಡಿಜಿಟೈಸ್ ಬಂದಮೇಲೆ ಅವ್ರವ್ರ ಮನೆಗಳಲ್ಲೇ ಎಡಿಟಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ. ಒಬ್ಬರೊಬ್ಬರು ನಾವು ಭೇಟಿನೇ ಮಾಡೋಲ್ಲ, ಆ ಸ್ನೇಹಿತರಾಗಿದ್ದರೂ ಕೂಡ ವರ್ಷಗಟ್ಟಲೆ ನಾವು ಭೇಟಿನೇ ಮಾಡೋಲ್ಲ, ಆ ಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಈ ಡಿಜಿಟಲ್ ಬಂದು ಸಿನಿಮಾನ ಇದು ಮಾಡಿದೆ ಅಷ್ಟಲ್ಲ, ನಮ್ಮ ಸಂಬಂಧಗಳನ್ನೂ ಹಾಳು ಮಾಡಿದೆ. ಹಾಗಾಗಿ ಅಲ್ಲಿ ಭೇಟಿ ಮಾಡಿದಾಗ ಬೇರೆ ಯಾರೋ ನಿರ್ದೇಶಕರಿಗೆ ನನ್ನ ಬಗ್ಗೆ ಗೊತ್ತಾಗೋದು, ಅವ್ರು ನನ್ನ ಕೆಲಸ ನೋಡೋರು, ಬಂದು ನನ್ನ ಸಿನಿಮಾ ನೆಕ್ಸ್ಟ್ ಸಿನಿಮಾ ನನಗೆ ಕೆಲಸ ಮಾಡಿಕೊಡು ಅಂತ ಕೇಳೋರು, ಈ ಥರದ್ದು. ಅವಾಗ ತುಂಬ ಆ ಥರದ್ದು ಅನ್ಯೋನ್ಯ, ಈಗ ನನಗೆ ನಾನು ಫ್ರೀ ಇದ್ದರೆ ಇನ್ಯಾರೋ ಎಡಿಟಿಂಗ್ ಮಾಡ್ತಿದ್ರೆ ನಾನು ಹೋಗಿ ಅವ್ರಿಗೆ ಸಹಾಯ ಮಾಡ್ತಿದ್ದೆ. ನಮ್ಮಲ್ಲಿ ಅವ್ರ ಸಿನಿಮಾ ನಾನು ಯಾಕೆ ಸಹಾಯ ಮಾಡಬೇಕು ಅಂತ ನನಗೆ ಅನಿಸ್ತಾನೇ ಇರಲ್ಲ. ಅದು ಕೆಲಸ, ಸಿನಿಮಾ ಕೆಲಸ ಅಷ್ಟೇ, ಅದು ಸಿನಿಮಾ ಒಂದು ಉದ್ಯಮ ನಮಗೆ, ಅದು ಯಾರದೇ ಆಗಲಿ ಕೆಲಸ ಮಾಡೋದು. ಮತ್ತು ನಮ್ಮ ಅಭಿಪ್ರಾಯಗಳನ್ನ ವಿನಿಯೋಗ ಮಾಡ್ಕೋತಾ ಇದ್ವಿ, ಸರ್ ಅದು ತಪ್ಪಾಗಿದೆ ಸರ್ ಸರಿ ಮಾಡ್ಕೊಳ್ಳಿ ಸರ್ ಅಂತ. ನನಗೆ ಅನ್ಸೋದು, ನನಗೆ ಅವ್ರು ನಾನು ಮಾಡೋದು ಕೆಲಸದಲ್ಲಿ ತಪ್ಪು ಅಂತ ಅನ್ಸಿದ್ರೆ ಅವ್ರು ನನಗೆ ಹೇಳೋರು, ನನಗೆ ಅನ್ಸಿದ್ರೆ ನಾನು ಹೇಳೋರು ಹೇಳ್ತಿದ್ವಿ. ಅದನ್ನ ಭಾಳ ಸ್ಪೋರ್ಟಿವ್ ತಗೋತಿದ್ವಿ ನಾವು, ನಮ್ಗೆ ಯಾವುದೇ ಥರದ ಈಗೋ ಇರಲೇ ಇಲ್ಲ, ನಾವೆಲ್ಲರೂ ಒಂದೇ ಕುಟುಂಬ ಅಂತ. ಆಮೇಲೆ ನನಗೆ ನಾನು ಕೆಲಸ ಮಾಡ್ತಿದ್ದು ಊಟ ಬಂದಿದ್ದರೆ ಅವರೆಲ್ಲ ಬಂದು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋರು, ಅವ್ರು ಊಟ ಬಂದಿದ್ದು ನಾನು ಅವ್ರ ಜೊತೆ ಊಟ ಮಾಡ್ತಿದ್ದೆ. ಯಾರ್ದು ಊಟ ಏನು, ನಮಗೇನು ಭೇದ ಭಾವನೆ ಇರ್ತಿರಲಿಲ್ಲ, ನಾವೆಲ್ಲರೂ ಒಂದೇ ಕುಟುಂಬ ಅಂತದಲ್ಲಿ. ಈಗೆಲ್ಲವೂ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ವಿ. ಸಂಕಲನದ ಜೊತೆ ನೀವು ಸಂಬಂಧಕ್ಕೂ ಮಹತ್ವ ಕೊಡ್ತೀರಾ ಅನ್ನೋದ್ರಿಂದ ಗೊತ್ತಾಗ್ತದೆ ಸರ್. ಪರಲ್ ಅನ್ನೋ ಒಂದು ಚಿತ್ರನ ಪ್ರೊಡ್ಯೂಸರ್ ಕೂಡ ಆಗಿದ್ರಿ ನೀವು, ಆ ಚಿತ್ರಕ್ಕೆ ನಿಮ್ಮ ಎಡಿಟಿಂಗ್ ಟೇಬಲ್ ಮೇಲೆ ಬಂದಿರೋಂಥ ಚಿತ್ರನ ನೋಡಿ ಪ್ರೊಡ್ಯೂಸರ್ ಆಗೋದಕ್ಕೆ ಇಷ್ಟ ತೋರಿಸಿದ್ರಿ, ಪ್ರೊಡ್ಯೂಸರ್ ಆದ ಸಂದರ್ಭದ ಅನುಭವ? ಇಲ್ಲ, ಅದು ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಂದರೆ ಹೆಸರಷ್ಟೇ ಇತ್ತು, ನಾವೇನು ಅದಕ್ಕೆ ಹಣ ಹೂಡಿರಲಿಲ್ಲ. ಅದು ಬೇರೆ, ನನ್ನೊಬ್ಬ ಸ್ನೇಹಿತರು ಸಿನಿಮಾ ಮಾಡ್ತಿದ್ರು, ಅವ್ರ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು, ಅವ್ರು ಆಲ್ರೆಡಿ ಒಂದು ಸಿನಿಮಾ ಮಾಡಿ ಸೋತಿದ್ರು. ಹಾಗಾಗಿ ಅವ್ರ ಮನೆಯಲ್ಲಿ ಸಿನಿಮಾ ಮತ್ತೆ ಸಿನಿಮಾ ಮಾಡೋಕ್ಕೆ ವಿರೋಧ ಇತ್ತು. ಹಾಗಾಗಿ ಅವರು ನೀವು ಮಾಡ್ತಿದ್ರಿ ಅಂತ ಹೇಳ್ತೀನಿ, ಹಣ ನಾನೇ ಹಾಕ್ತೀನಿ, ನಿಮ್ಮ ಹೆಸರು ಹಾಕ್ತೀನಿ ಅಂತೇಳಿ ಮಾಡಿದ್ರು. ನಮ್ಮದರಲ್ಲೇ ಹಣದ ಯಾವ
ಇದು ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಅದರಲ್ಲಿ. ಅವರು ಇನ್ವೆಸ್ಟ್ ಮಾಡಿದರು, ಕೊನೆಗೆ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ವಾಪಸ್ ಬರ್ಕೊಟ್ವಿ ಅವರು. ಇವೆಲ್ಲದರ ಜೊತೆಗೆ ಮಹಾನ್ ಕನಕ ಅನ್ನೋ ಚಿತ್ರದಲ್ಲಿ ನೀವು ನಟನೆ ಕೂಡ ಮಾಡಿದ್ದೀರಾ. ಆ ನಟನೆ ಅನುಭವ ಹೇಗಿತ್ತು, ಮತ್ತು ಈ ನಿಮ್ಮ ಸಂಕಲನದ ಎಲ್ಲ ಅನುಭವಗಳು ನಟನೆ ಮೇಲೆ ಯಾವ ಥರದ ಸಹಾಯ ಮಾಡಿದ್ವು? ನಾನು ನಟನೆಯಿಂದ ಭಾಳ ದೂರ, ನನಗೆ ಕ್ಯಾಮ್ರಾ ಕಂಡ್ರೆ ಭಯ. ಅದು ಆ ನಿರ್ದೇಶಕರು ತುಂಬ ಬಲವಂತ ಮಾಡಿ, ಅದೊಂದು ಸಣ್ಣ ಸೀನ್ ಅಷ್ಟೇ, ಒಂದು ಸೀನ್, ಒಂದು ಐ ಟಿ ಕಂಪ್ನಿಯ ಸಿಇಒ ಆಗಿ ಅದು ನೀವು ಸರಿಯಾಗಿದ್ದೀರಿ ಸರ್ ನನಗೆ ಅಂತೇಳಿ ಅವ್ರು ಬಲವಂತ ಮಾಡಿ ಕರ್ಕೊಂಡೋಗಿ ಕೂರಿಸಿದ್ರು. ಒಂದು 3 ಅವರ್ ಶೂಟಿಂಗ್ ಆಯಿತು. ಆ 3 ಗಂಟೆ ನನಗೆ 3 ವರ್ಷ ಇದ್ದಂಗಿತ್ತು. ನಟನೆ ಅಂದರೆ ಭಾಳ ಕಷ್ಟ, ನಟನೆ ಮಾಡೋದು ಭಾಳ ಕಷ್ಟ. ನಿಜವಾಗ್ಲೂ ಬೇರೆ ನಟರು ನೋಡುವಾಗ ಭಾಳ ಖುಷಿಯಾಗುತ್ತೆ, ಅಪ್ಪ ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ ಅಂತ. ನನಗೆ ಕಷ್ಟ ನಟನೆ ಮಾಡೋದು. ನಿಮಗೆ ತುಂಬ ಇಷ್ಟ ಆಗುವಂಥ ಸಂಕಲನಕಾರರು ಯಾರು, ಅದು ಭಾರತೀಯರಿರ್ಬೋದು ಅಥವಾ ವಿದೇಶಿಯರಿರ್ಬೋದು? ನನಗೆ ವಿದೇಶಿಯರ ಸಿನಿಮಾಗಳು, ನಾನು ತುಂಬ ಆ ಥರ ಸಿನಿಮಾಗಳು ಜಾಸ್ತಿ ನೋಡಲ್ಲ. ಒಂದು ನನಗೆ ಭಾಷೆಯ ಸಮಸ್ಯೆ ಇದೆ, ಅಪರೂಪಕ್ಕೆ ನೋಡಿದ್ದೀನಿ ಅಲ್ಲಿ ಒಂದು ಇಲ್ಲೊಂದು ಥರ, ಹಾಗಾಗಿ ಅಲ್ಲಿಯ ಸಂಕಲನಕಾರರ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ. ಇಲ್ಲಿಯವರು ಅಂದರೆ ಇಲ್ಲಿ ಋಷಿಕೇಶ್ ಮುಖರ್ಜಿಯವರು, ಎನ್ ಚಂದ್ರ, ನನಗೆ ರಾಜ್ ಕಪೂರ್ ಅವ್ರು ತುಂಬ ಇಷ್ಟ, ಮತ್ತು ಮಣಿ ಅಂತ ಮಲಯಾಳಮ್ಮಲ್ಲಿ ಒಬ್ಬರು ಮಣಿ ಇದ್ದರು, ಮಣಿ ಅಂದ್ಬಿಟ್ಟು ಅವರು ಅಯ್ಯರ್ ದಿ ಗ್ರೇಟ್ ಅಂತ ಒಂದು ಮಲಯಾಳಂ ಫಿಲಮ್ ಅಂದರು, ಅದೇ ಎಡಿಟ್ ಮಾಡಿದರು, ಭಾಳ ನನಗೆ ಇಷ್ಟ. ಲೆನಿನ್ ಅವರು, ವಿಜಯನ್, ಕನ್ನಡದಲ್ಲಿ ಬಂದರೆ ಭಕ್ತೋತ್ಸಲಂ ನನಗೆ ತುಂಬ ಇಷ್ಟ. ಆಮೇಲೆ ಯಾದವ್ ಸರ್ ಭಾಳ ಒಳ್ಳೆ ಎಡಿಟ್ರು. ಬಿಟ್ಟು ನನ್ನ ಗುರುಗಳು ಅಂದರೆ, ಗುರು ಅಂದರೆ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ, ಮಾನಸಿಕ ಗುರು ಎನ್ ಸಿ ರಾಜನ್ ಅಂದ್ಬಿಟ್ಟು, ನಮ್ಮ ಕನ್ನಡದಲ್ಲಿ ರಣಧೀರ ಕಂಠೀರವಂಥ ಸಿನಿಮಾ ಅವರೇ ಎಡಿಟ್ ಮಾಡಿ ಡೈರೆಕ್ಟ್ ಮಾಡಿದರು, ಮಯೂರ ಎಡಿಟ್ ಅವರೇ ಮಾಡಿದರು. ಇವರೆಲ್ಲ ನನಗೆ ತುಂಬ ಇಷ್ಟವಾದ. ಅವರಿಂದ ನೀವು ಏನಾದರೂ ಪ್ರಭಾವ ಪಡೆದಿದ್ದೀರಾ? ಪ್ರಭಾವ ಅಂದರೆ ಅವ್ರ ಕೆಲಸಗಳು ನೋಡಿ ಅವ್ರು ಯಾಕೆ ಈ ಥರ ಮಾಡಿದ್ದಾರೆ, ಅವರಲ್ಲಿರೋ ತಪ್ಪುಗಳನ್ನೂ ನಾನು ಕಂಡಿದ್ದೀನಿ. ಅವ್ರ ಸಿನಿಮಾಗಳು ಅಂದರೆ ಎಲ್ಲ ಸರಿ ಇದೆ ಅಂತಲ್ಲ, ನನ್ನ ಸಿನಿಮಾದಲ್ಲೂ ತಪ್ಪಿರುತ್ತೆ, ಅದು ನನಗೆ ಕಾಣಿಸ್ತಾ ಇರುತ್ತೆ, ಅಥವಾ ಅದನ್ನು ಸರಿ ಮಾಡೋಕ್ಕಾಗದೇ ಇರೋವಂಥ ಸ್ಥಿತಿಲಿ ಇರ್ತೀವಿ ನಾವು, ಹಾಗಾಗಿ ತಪ್ಪುಗಳು ಸಹಜವಾಗಿರ್ತವೆ. ಈಗ ಅವ್ರ ಸಿನಿಮಾ ನೋಡಿದಾಗ ಅವರಲ್ಲಿರೋ ನನಗೇನೋ ಆ ತಪ್ಪು ಅನಿಸುತ್ತಲ್ಲ, ಅದನ್ನು ನಾನು ಮಾಡಬಾರ್ದು ಅಂತ ಅನ್ಕೋತೀನಿ, ಅಥವಾ ಅಲ್ಲಿ ಏನೋ ಒಂದು ಚೆನ್ನಾಗಿದೆಯಲ್ಲ ಅದನ್ನು ನಾನು ಕಲ್ತ್ಕೊಡ್ತೀನಿ ಆ ಥರ. ಇದು ನೋಡ್ತಾ ನೋಡ್ತಾ ಕಲಿಯೋದು, ಮಾಡ್ತಾ ಮಾಡ್ತಾ ಕಲಿಯೋದು, ಈ ಥರ ಎವ್ರಿ ಡೇ ನಾವು ಕಲಿಬೇಕು, ಕಲಿತೀವಿ ಅಂದ್ಕೊಂಡೇ ಕೆಲಸ ಮಾಡಬೇಕು, ಆವಾಗ ನಾವು ಅಂದರೆ ಇದು ಒಬ್ಬರನ್ನ ನೋಡಿ ನೋಡಿ ಕಲಿಯೋದ್ರ ಜೊತೆಗೆ ಈಗ ಆಗಬಾರ್ದು ಅಂತ ತಪ್ಪು ಮಾಡಬಾರ್ದಲ್ಲ. ಹೌದು ಸರ್. ಅತ್ಯುತ್ತಮ ಸಂಕಲನ ಅಂತ ಅನ್ಸ್ಕೊಳ್ಳೋದು ಯಾವಾಗ? ಆಮೇಲೆ ಭಾರತದಲ್ಲಿ ನಡೀತಾ ಇರುವಂತಹ ಸಂಕಲನ ಕಾರ್ಯಕ್ಕೂ, ವಿದೇಶದಲ್ಲಿ ಅದರಲ್ಲೂ ಸ್ಪೆಷಲಿ ಹಾಲಿವುಡ್ನಲ್ಲಿ ನಡೀತಾ ಇರುವಂತಹ ಸಂಕಲನ ಕಾರ್ಯಕ್ಕೂ ಇರುವಂತಹ ವ್ಯತ್ಯಾಸದ ಬಗ್ಗೆ ನಿಮ್ಗೇನನ್ಸುತ್ತೆ? ಭಾರತದ ಚಿತ್ರಲೋಕ ಹೇಗೆ ಬೆಳಿಬೇಕು, ಹೇಗೆ ಉತ್ತಮಗೊಳ್ಳಬೇಕು ಅಂತ ನಿಮ್ಮ ಅಭಿಪ್ರಾಯ? ನಮ್ಮಲ್ಲಿ ವಿದೇಶಗಳ ಚಿತ್ರಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಸಂಕಲನ ಇನ್ನೂ ಕೆಳಮಟ್ಟದಲ್ಲಿದೆ ನಿಜವಾಗಿ ಹೇಳಬೇಕು ಅಂದರೆ, ಇನ್ಕ್ಲೂಡಿಂಗ್ ನನ್ನ ಕೆಲಸನೂ ಸೇರಿಸಿ ಹೇಳ್ತಿದ್ದೀನಿ ನಾನೇ, ಯಾರೊಬ್ಬರನ್ನು ಪರ್ಟಿಕ್ಯುಲರ್ ಹೇಳಲ್ಲ. ಅವ್ರಿಗೆ ತುಂಬ ಒಂದು ಮಾರ್ಕೆಟ್ಟು ತುಂಬ ದೊಡ್ಡದವ್ರಿಗೆ, ಅದು ಒಂದು ಉದಾಹರಣೆ ಇರ್ಬೋದು. ನಮ್ಮಲ್ಲಿ ಬಡ್ಜೆಟ್ಟು ದೊಡ್ಡ ಸಮಸ್ಯೆ ಅಂದರೆ ಬಡ್ಜೆಟ್ಟು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ, ನಾನು ಎಲ್ಲ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡೋದ್ರಿಂದ ಅದರ ಅನುಭವ ಇದೆ. ಕೆಲವ್ರಿಗೆ ಬಿಟ್ಟರೆ ಈಗ ಮಣಿರತ್ನಮ್ಮರು ಅಂತ ಕೆಲವ್ರುಗಳಿಗೆ ಬಿಟ್ಟರೆ ಮಿಕ್ಕ ಎಲ್ಲ ನಿರ್ದೇಶಕರಿಗೂ ಈ ಬಡ್ಜೆಟ್ನ ಸಮಸ್ಯೆ ಇದೆ. ಅವ್ರೇನು ಅಂದ್ಕೊಂಡಿರ್ತಾರೋ ಅದಕ್ಕಿಂತ ಜಾಸ್ತಿ ಶೂಟಿಂಗ್ ಮುಗಿಯೋ ಅಷ್ಟೊತ್ತಿಗೆ ಖರ್ಚಾಗ್ಬಿಟ್ಟಿರುತ್ತೆ, ಎಡಿಟಿಂಗ್ ಬರೋ ಅಷ್ಟೊತ್ತಿಗೆ ಭಾಳ ತೊಂದರೆಯಲ್ಲಿರ್ತಾರೆ, ತುಂಬ ಟೈಟಾಗಿರ್ತಾರೆ, ತುಂಬ ಕಷ್ಟದಲ್ಲಿರ್ತಾರೆ. ನನಗೆ ಆ್ಯಕ್ಚುಲಿ ಆದ ಅನುಭವ ಒಂದು ಹೇಳ್ತೀನಿ ಸಣ್ಣದು, ಅದನ್ನು ಯಾರೂ ತಪ್ಪಾಗಿ ಭಾವಿಸ್ಬಾರ್ದು ಯಾರ ಬಗ್ಗೆನೂ, ಯಾರನ್ನೂ ನಾನು ತಪ್ಪನ್ನು ತೋರ್ಸೋಕ್ಕೋಸ್ಕರ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾವು ರೋಜಾ ಮಾಡಿದಾಗ ರೋಜಾದ ಸಿನಿಮಾದ ಬಡ್ಜೆಟ್ 75 ಲಕ್ಷ ರೂಪಾಯಿ, ನಂಗೆ ಗೊತ್ತಿರಲಿಲ್ಲ ಮೊದಲು, ಆಮೇಲೆ ಗೊತ್ತಾದ್ರು ನಿರ್ದೇಶಕರ ಸಂಬಳ ಅಲ್ಲದೆ 75 ಲಕ್ಷ ರೂಪಾಯಿ ಸಿನಿಮಾ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಎಡಿಟ್ ಮಾಡ್ತಾಯಿದ್ವಿ, ಕೆ ಬಾಲಚಂದರ್ ಅವರು ಪ್ರೊಡ್ಯೂಸರ್, ಅವರ ಆಫೀಸಲ್ಲೇ ಕೆಲಸ ಮಾಡ್ತಾಯಿದ್ವಿ. ನಾವು ಎಡಿಟಿಂಗ್ ಮಾಡ್ತಿದ್ದ ರೂಮ್ನ ಪಕ್ಕದ ರೂಮು ಬಾಲಚಂದರ್ ಅವರು, ಅವರು
ಅವ್ರದ್ದು ಯಾವುದು ಕೆಲಸ ಇಲ್ಲ, ಶೂಟಿಂಗ್ ಇಲ್ಲ ಅಂತಂದಾಗ ದಿವಸ ಆಫೀಸಿಗೆ ಬರ್ತಿದ್ರು. ಬಂದಾಗ ನಾವು ಅಲ್ಲಿ ಕೆಲಸ ಮಾಡ್ತಿದ್ರು, ಬಂದು ಸುಮ್ಮನೆ ಬಾಗಿಲು ತೆಗೆಯೋರು ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೊರಟೋಗಿ. ಇಷ್ಟು ದಿವಸ ನಡೀತಿದ್ದಂತ ಆ ಪರ್ಟಿಕ್ಯುಲರ್ ಡೇ ಅವ್ರು ಬಂದವರು ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು, ಮಣಿ ನೀವು ಫ್ರೀ ಇದ್ದರೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂದರು. ಸರ್ ಈ ರೀಲ್ ಮುಗಿಸ್ ಬರ್ತೀನಿ ಅಂದರು ಅವರು. ಆ ರೀಲ್ ಮಾರ್ಕಿಂಗ್ ಮುಗಿದ್ಮೇಲೆ ಸರ್ ನಾನು ಸರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ, ನೀವು ಕಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವರು ಹೋಗುವಾಗ ಸಂತೋಷ ಹೋದವರು. ಒಂದು ಒನ್ ಅವರ್ ಬಿಟ್ಟು ವಾಪಸ್ ಬರುವಾಗ ಕೋಪದಲ್ಲಿ ಬರ್ತಾಯಿದ್ದಾರೆ. ಏನು ಅಂದರೆ ಇವರು ಇಮಿಡಿಯೇಟ್ ಬಂದರು, ಅವ್ರು ಹೊಸ ಹೊಸ ಡೈರೆಕ್ಟ್ರಿಗೆಲ್ಲ ಬೈತಾಯಿದ್ದಾರೆ, ಯಾರು ಏನು ಸರಿ ಇಲ್ಲ, ಯಾರು ಸರಿಯಾಗಿ ಮಾಡಲ್ಲ ಕೆಲಸಗಳು, ನನಗೆ ಯಾರು ಹೇಳಲಿಲ್ಲ ಹಂಗೆ ಹಿಂಗೆ. ಆಮೇಲೆ ಅವ್ರಿಗೆ ಏನೇನು ಸಮಾಧಾನ ಮಾಡ್ತೀವಿ, ನನಗೆ ಅರ್ಥ ಆಗ್ತಿಲ್ಲ ಏನೋ ಗಲಾಟೆ ಅಂತ ನಡೀತಾ ಇದೆ, ನನಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಅರ್ಥ ಆಯಿತು, ಇದು ಬಡ್ಜೆಟ್ ಎಕ್ಸಸ್ ಆಗಿಬಿಟ್ಟಿದೆ ಅಂತ. ಅವ್ರ ಮ್ಯಾನೇಜರ್ಗಳು ಡೈರೆಕ್ಟ್ರಿಗೆ ಹೇಳೇ ಇಲ್ಲ ಎಕ್ಸಸ್ ಬಡ್ಜೆಟ್ ಆಗಿದೆ ಅಂತ. ಅದೇ ಇವ್ರ ಮ್ಯಾನೇಜರ್ಗಳೇ ಕೆಲಸ ಮಾಡ್ತಿದ್ದು, ಪ್ರೊಡಕ್ಷನ್ ಹೌಸಿಂದ ಮಾಡ್ತಿರಲಿಲ್ಲ, ಇವ್ರಿಗೆ ಕೊಟ್ಟಿದ್ದರು. ಆಮೇಲೆ ಅವ್ರಿಗೆ ಅರ್ಥ ಆಯಿತು. ಅವ್ರು ಹೇಳಿದ್ರು ಮ್ಯಾನೇಜರ್ಸು, ಇಲ್ಲ ಸರ್ ನಾವು ನಿಮ್ಗೆ ಹೆಂಗೆ ಹೇಳೋಕ್ಕಾಗತ್ತೆ, ಎಕ್ಸಸ್ ಬಡ್ಜೆಟ್ ಆಗ್ತಿದ್ದು ನಿಮ್ಗೆ ಹೇಳೋಕ್ಕಾಗತ್ತೆ, ನೀವು ಮಾಡುವಾಗ ನಾವು ಅದಕ್ಕೆ ನಿಮ್ಗೇನು ಬೇಕು ಅದು ನಾವು ಒದಗಿಸ್ಕೊಡ್ಬೇಕಷ್ಟೇ, ನಿಮ್ಮ ಹತ್ರ ಬಡ್ಜೆಟ್ ಎಲ್ಲ ನಾವು ಮಾತಾಡೋಕ್ಕಾಗಲ್ಲ, ಇಲ್ಲ ಆದರೂ ನನಗೆ ಹೇಳಬೇಕಾಗಿತ್ತು ನೀವು. ಸರಿ ಕೊನೆಗೆ ಒಂದು ಸಣ್ಣ ಸಮಾಧಾನಕ್ಕೆ ಬಂದರು. ಆಮೇಲೆ ಆಯಿತು ಅಂತ ಹೇಳಿದ್ರು. ಆಮೇಲೆ ಹೋಗಿ ನನ್ನ ಸಂಬಳ ಕೊಡಬೇಡಿ, ಸಿನಿಮಾಗೆ ಖರ್ಚು ಮಾಡಿ ಅಂದ್ಬಿಟ್ಟು ಬಂದರು. ಈ ಥರ ದೊಡ್ಡ ಮನಸ್ಸು ಎಷ್ಟು ಜನಕ್ಕಿರುತ್ತೆ, ನನ್ನ ಸಂಬಳನೇ ಇಲ್ಲದೆ ಅದನ್ನು ಸಿನಿಮಾಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕೆ. ಅದು ಅನುಕೂಲಗಳು ಇರಬೇಕು, ಅವರು ಫೈನಾನ್ಷಿಯಲಿ ಚೆನ್ನಾಗಿದ್ದರು ಹಾಗಾಗಿ ಅವರಿಗೆ ಹೇಳೋವಂಥ ಒಂದು ಧೈರ್ಯನೂ ಇತ್ತು. ಎಲ್ರಿಗೂ ಅದಿರಲ್ಲ ಸಿನಿಮಾದಲ್ಲಿ. ಈ ಥರದ ಸಮಸ್ಯೆಗಳು ನಮ್ಮಲ್ಲಿ ಭಾಳಷ್ಟಿದೆ. ಹಾಗಾಗಿ ನಮ್ಮ ಕೆಲಸಗಳು ಕೂಡ ಎಲ್ಲವೂ ನಾಟ್ ಅಪ್ ಟು ದಿ ಮಾರ್ಕ್. ಎಲ್ಲ ಡಿಪಾರ್ಟ್ಮೆಂಟ್ನೂ ನಾನು ಸೇರಿಸಿ ಹೇಳ್ತೀನಿ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾಗುತ್ತೆ, ಇದೆಲ್ಲನೂ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಕೆಲಸ ನಾವು ಅಂದ್ಕೊಂಡಂಗೆ ಆಗಲ್ಲ. ಈ ಥರ ಕಮರ್ಷಿಯಲ್ ಚಿತ್ರ ಮತ್ತು ಆರ್ಟ್ ಚಿತ್ರ ಇವುಗಳ ಎಡಿಟಿಂಗ್ ಇರುವಂಥ ವ್ಯತ್ಯಾಸಗಳೇನನ್ನಾದರೂ ಗುರುತಿಸ್ಕೊಳ್ತೀರಾ ನೀವು? ಆ್ಯಕ್ಚುಲಿ ಕಮರ್ಷಿಯಲ್ ಸಿನಿಮಾ ಎಡಿಟ್ ಭಾಳ ಈಸಿ, ಅದಕ್ಕೆ ಚಿತ್ರಕಥೆನಲ್ಲೇ ಒಂದು ಒಂದು 90% ಲಯ ಬಂದುಬಿಟ್ಟಿರುತ್ತೆ ಅದಕ್ಕೆ. ಯಾಕೆಂದರೆ ಎಲ್ಲ ಕಮರ್ಷಿಯಲ್ ಸಿನಿಮಾಗಳು ಆಲ್ಮೋಸ್ಟು ಒಬ್ಬ ಪಾಪ್ಯುಲರ್ ಹೀರೋನ ಇಟ್ಕೊಂಡು ಮಾಡ್ತಿರ್ತಾರೆ. ಹಾಗಾಗಿ ಆ ನಟನಿಗೆ ಏನು ಬೇಕು ಅನ್ನೋದೆಲ್ಲನೂ ಸ್ಕ್ರಿಪ್ಟ್ ಲೆವೆಲಲ್ಲೇ ಒಂದು ತಯಾರಿ ನಡೆಸಿರ್ತಾರೆ. ಹಾಗಾಗಿ ಅದರಲ್ಲಿ ಕೆಲಸ ಮಾಡೋದು ಭಾಳ ಈಸಿ. ಈ ಬ್ರಿಡ್ಜ್ ಸಿನಿಮಾಗಳಲ್ಲಿ ಅದನ್ನು ಟೆಂಪೋ ತೊಗೊಂಬರ್ಬೇಕಲ್ಲ, ಅದು ಭಾಳ ಕಷ್ಟ ಆ್ಯಕ್ಚುಲಿ. ಇವು ಸವಾಲು ಆ್ಯಕ್ಚುಲಿ ಕೆಲಸ ಮಾಡೋದು. ಡಾಕ್ಯುಮೆಂಟ್ರಿ ಮತ್ತು ಟಿ ವಿ ಸೀರಿಯಲ್ಗಳನ್ನು ಕೂಡ ನೀವು ಸಂಕಲಿಸಿದ್ದೀರಾ, ಆ ಅನುಭವದ ಬಗ್ಗೆ ಹೇಳಿ ಸರ್. ಟಿ ವಿ ಸೀರಿಯಲಲ್ಲಿ ನಾನು ಮಾಡಿದ ಟಿ ವಿ ಸೀರಿಯಲ್ ದಿ ಗ್ರೇಟ್, ಅದರಲ್ಲಿ ಏನು ಡೌಟೇ ಇಲ್ಲ, ಇಡೀ ನಮ್ಮ ಭಾರತ ಮೆಚ್ಚಿಕೊಂಡಿದೆ. ಆ ಥರದ ಟಿ ವಿ ಸೀರಿಯಲ್ ನಮ್ಮಲ್ಲಿ ಬಂದದ್ದು ತುಂಬ ಕಡಿಮೆ. ಭಾರತ್ ಏಕ್ ಕೋಸ್ ಬಂತು, ಆಮೇಲೆ ರಾಮಾಯಣ ಬಂತು. ಆ ಥರದ್ದು ಒಂದು ಒಂದು ಮೂರ್ನಾಲ್ಕು ಉದಾಹರಣೆಗಳು ಹೇಳ್ಬೋದು. ಬಿಟ್ಟರೆ ನಮ್ಮ ಮಾಲ್ಗುಡಿ ಡೇಸ್ ಅಷ್ಟು ಚೆನ್ನಾಗಿ ಬಂದಂಥ ಸೀರಿಯಲ್ಗಳು ತುಂಬ ವಿರಳ, ಒಂದು 10 ಆಗ್ಬೋದು ಮ್ಯಾಕ್ಸಿಮಮ್ ಇಡೀ ಇಂಡಿಯಾದಲ್ಲಿ. ಬಟ್ ಈ ಬರ್ತಾ ಇರೋ ಟಿ ವಿ ಸೀರಿಯಲ್ಗಳನ್ನಂತೂ ನಾನು ನೋಡೂ ಇಲ್ಲ, ನೋಡೋದೂ ಇಲ್ಲ, ನೋಡಿದವ್ರು ಹೇಳೋದು ಅನುಭವಗಳೇ ಸಾಕಾಗಿದೆ. ನಿಮಗೆ ನೀವು ಸಂಕಲನ ಮಾಡಿದಂಥ ಟಿ ವಿ ಸೀರಿಯಲ್ ತುಂಬ ಇಷ್ಟಪಡೋದು ಮಾಲ್ಗುಡಿ ಡೇಸ್ ಬಿಟ್ಟರೆ? ಮಾಲ್ಗುಡಿ ಡೇಸ್ ಬಿಟ್ಟರೆ ಮಿಕ್ಕದ್ದು ನಾನು ಎರಡು ಮಾಡಿದೆ, ಎರಡು ಚೆನ್ನಾಗಿರಲಿಲ್ಲ. ತೆನಾಲಿರಾಮ ಮಾಡಿದೆ, ಅದು ಚೆನ್ನಾಗಿರಲಿಲ್ಲ. ಮತ್ತು ಸ್ಟೋನ್ ಬಾಯ್ ಅಂತ ಒಂದು ಮಾಡಿದ್ವಿ, ಅದು ಚೆನ್ನಾಗಿರಲಿಲ್ಲ. ಚೆನ್ನಾಗಿಲ್ಲ, ನಾನು ಮಾಲ್ಗುಡಿ ಡೇಸ್ ಒಂದೇ ಚೆನ್ನಾಗಿದ್ದದ್ದು. ನಾನು ಮಾಡಿದ್ರಲ್ಲಿ 3 ಮಾಡಿದ್ದೆ, 1 ಚೆನ್ನಾಗಿದೆ, 2 ಚೆನ್ನಾಗಿಲ್ಲ. ಎಡಿಟಿಂಗ್ ಬಿಟ್ಟು ಬೇರೆ ಯಾವುದಾದ್ರೂ ವೃತ್ತಿಲಿ ತೊಡಗಿಸ್ಕೋಬೇಕು ಅಂತ ಯಾವತ್ತಾದರೂ ಅನಿಸಿದೆಯಾ? ಇಲ್ಲ, ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ. ನಾನು ಎರಡು ದೋಣಿ ಮೇಲೆ ಕಾಲಿಡೋಕ್ಕೆ ಇಷ್ಟನೇ ಪಡಲ್ಲ. ಮತ್ತು ಇಲ್ಲೇ ನಮಗೆ ಇನ್ನೂ ಕಲಿಯೋದು ಭಾಳಷ್ಟಿದೆ. ಪ್ರತಿ ದಿವಸ ಹೊಸ ಹೊಸ ಆವಿಷ್ಕಾರಗಳಾಗ್ತಾಯಿದೆ. ಹೊಸ ಹೊಸ ಏನೋ ಒಂದು ಕಲಿತ್ವಿ ಅನ್ನೋಷ್ಟೊತ್ತಿಗೆ ಇನ್ನೇನೋ ಬರುತ್ತೆ, ಅದನ್ನು ಕಲಿಬೇಕು ಆ ಥರ. ಆಮೇಲೆ ಡೈರೆಕ್ಷನ್ ಮಾಡೋದು ಅಥವಾ ಪ್ರೊಡ್ಯೂಸ್ ಮಾಡೋದು ಅಂದರೆ ಅದಕ್ಕೆ ತುಂಬ ಸಮಯ ಬೇಕು, ತುಂಬ ಪೇಷನ್ಸ್ ಬೇಕು. ಅಷ್ಟು ನನಗೆ ಇಲ್ಲ ಪೇಷನ್ಸು. ಮತ್ತು ನನಗೆ ಇನ್ನೊಂದು ಕೆಲಸ ಇದೇ ಚೆನ್ನಾಗಿದೆ, ಇಲ್ಲಿರುವಾಗ ಇಲ್ಲೇ ಏನೋ ಸಾಧನೆ ಮಾಡೋಣ. ನಾನು ಇನ್ನೊಂದು ಏನೋ ಮಾಡೋಕ್ಕೆ ಹೋದರೆ ನನ್ನ ಇಲ್ಲಿ ಮರ್ತು ಬಿಡ್ತಾರೆ. ನನಗೆ ಇಲ್ಲೇ ಎಲ್ಲವೂ ಸಿಕ್ಕಿದೆ, ನನಗೆ ಏನಕ್ಕೆ ಬೇರೆ ಯೋಚನೆ ಮಾಡಬೇಕು. ಈಗ ಯಾವ ಪ್ರಾಜೆಕ್ಟಲ್ಲಿ ಬ್ಯುಸಿ ಆಗಿದ್ದೀರಾ? ಇವಾಗ ನಾನು ಕನ್ನಡದಲ್ಲಿ ತಲಾಖ್ 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 ಅಂತ ಒಂದು ಸಿನಿಮಾ ಮಾಡಿದೆ. ತ್ರಿಬ್ಬಲ್ ತಲಾಖನ್ನು ಬೇಸಾಗಿಟ್ಕೊಂಡು ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಒಳ್ಳೆಯ ಕತೆ, ಅದು ಮುಗಿಸಿದೆ.
ಅಮೃತಮತಿ ಅಂತ 17ನೇ ಶತಮಾನದ ಒಂದು ಕತೆ, ಬರಗೂರು ರಾಮಚಂದ್ರಪ್ಪನವ್ರು ಡೈರೆಕ್ಟ್ ಮಾಡಿದ್ರು. ಒಂದು ಮಕ್ಕಳು ಚಿತ್ರ ಮಾಡಿದೆ ಕಿಡಿಗಳು ಅಂತ, ನಮ್ಮ ಮ್ಯಾಜಿಕ್ ರಮೇಶ್ ಇದಾರಲ್ಲ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮಲಯಾಳಮ್ಮಲ್ಲಿ ಒಂದು ವಾಂಗ್ ಅಂತ ಒಂದು ಸಿನಿಮಾ ಮಾಡಿದೆ, ನಮ್ಮ ವಿ ಕೆ ಪ್ರಕಾಶ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾಳೆ, ಅವಳ ಮೊದಲನೇ ಪಿಕ್ಚರು, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಒಂದು ನಾಲ್ಕು ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿರೋ ಹುಡುಗಿಯರು ಅವ್ರ ಆಸೆಗಳೇನು ಅಂತ ಹೇಳ್ಕೊಳ್ಳೋವಂಥ ಒಂದು ಕತೆ. ಒಬ್ಬೊಬ್ರಿಗೂ ಸಣ್ಣ ಸಣ್ಣ ಆಸೆಗಳಿರ್ತದೆ, ನನಗೆ ಏನೋ ಎಂತ ಆಸೆ ಅಂತ. ಅದು ಈ 13ಕ್ಕೆ, ಮಾರ್ಚ್ 13ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಅಂತ. ಅದು ತುಂಬ ನನಗೆ ಇಷ್ಟವಾಯಿತು, ಮಲಯಾಳಮಲ್ಲಿ ಮಾಡಿದ್ದೀನಿ. ಸರ್, ಕಾಲ ಬದಲಾದ ಹಾಗೆ ಈಗ ಯಾವುದೇ ಭಾಷೆ ಇರ್ಬೋದು, ಯಾವುದೇ ಭಾಷೆ ಸಿನಿಮಾದಲ್ಲೂ ಭಾಷೆ ಬದಲಾಗ್ತಾ ಇರುತ್ತೆ, ಕಥೆದು ಒಂದು ಕನ್ಸ್ಟ್ರಕ್ಷನ್ ಸ್ಟೈಲ್ ಇರುತ್ತಲ್ಲ ಅದು ಬದಲಾಗ್ತಾ ಇರುತ್ತೆ. ಎಡಿಟಿಂಗ್ ಮಾಡಬೇಕಾದ್ರೆ ನೀವು ಆ ಬದಲಾವಣೆಗಳನ್ನ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಇಲ್ಲ, ಬದಲಾವಣೆನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಏಕೆಂದರೆ ವಿಜ್ಞಾನನ ನೀವು ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮತನವನ್ನು ಬಿಡದೆ, ನಿಮ್ಮತನವನ್ನು ಉಳಿಸ್ಕೊಂಡು ಆ ಬದಲಾವಣೆಗಳನ್ನು ರಿಸೀವ್ ಮಾಡಿಕೊಂಡು ಕೆಲಸ ಮಾಡ್ತಾ ಸಾಗಬೇಕು. ಸರ್, ತುಂಬ ಧನ್ಯವಾದ. ಇಲ್ಲಿವರೆಗೂ ನಿಮ್ಮ ವೃತ್ತಿ ಬದುಕಿನ ಅಪಾರವಾದ ಅನುಭವಗಳನ್ನ, ಘಟನೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಪರವಾಗಿ ನಿಮಗೆ ಧನ್ಯವಾದ ಸರ್. ನಿಮಗೂ ನನ್ನ ಧನ್ಯವಾದಗಳು, ಇಂಥ ಒಂದು ಅವಕಾಶ ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ.